ಹಲೋ ನಮಸ್ಕಾರ, ಮಾರ್ಕೆಟ್ ಮಾತುಕತೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇಟ್ಕೊಂಡು ನಿಮ್ಮ ಮುಂದೆ ಬರೋಣ ಅಂತ. ಲಾಸ್ಟ್ ವೀಡಿಯೋಗೆ ನೀವೆಲ್ಲ ತೋರಿಸಿದ್ದ ಪ್ರತಿಕ್ರಿಯೆಯಿಂದ ತುಂಬ ಖುಷಿಯಾಯಿತು, ಅದು ತುಂಬ ರೀಚ್ ಆಯಿತು ಕೂಡ ವೀಡಿಯೋ. ಸೊ ನಿಮ್ಮ ಪ್ರೋತ್ಸಾಹ ನೋಡಿ ಇದೇ ಥರ ವೀಡಿಯೋ ಮಾಡಬೇಕು ಅಂತ ಅನಿಸಿ, ಈಗ ಏನು ಫೆಡ್ ಬಗ್ಗೆ ನಡೀತಾ ಇದೆ ಮಾತುಕತೆ, ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ಅಂತ. ಸೊ ನಮ್ಮ ಇವತ್ತಿನ ಟಾಪಿಕ್ಕು ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ ಏನಿದು ಮತ್ತು ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಆಗುವಂಥ ಇಂಪ್ಯಾಕ್ಟ್ ಏನು ಅಂತ. ಸೊ ಇದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಫೆಡ್ ಇಂಟ್ರೆಸ್ಟ್ ಹೈಕ್ ಯಾಕೆ ಮಾಡ್ತಾರೆ ಅಂತ ನೋಡೋದಾದರೆ ಪ್ರಮುಖವಾಗಿ ಮೂರು ಕಾರಣ ಇರುತ್ತೆ. ಒಂದು, ಹಣದುಬ್ಬರ ಅಥವಾ ನಾವು ಇನ್ಫ್ಲೇಷನ್ ಅಂತ ಏನು ಕರಿತೀವಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ಮತ್ತೊಂದು, ಅವ್ರದ್ದೊಂದು ಬ್ಯಾಲೆನ್ಸ್ ಶೀಟ್ ಅಂತ ಇರುತ್ತೆ. ಫೆಡ್ಡಿಗೂ ಕೂಡ ಅಸೆಟ್ ಟು ಲಯಬಿಲಿಟೀಸ್ ಅಂತ ಇರುತ್ತೆ. ಅದು ಯಾವಾಗ ಲಯಬಿಲಿಟೀಸ್ ಜಾಸ್ತಿ ಆಗಿ ಹೋಗುತ್ತೋ ಅಥವಾ ಲಯಬಿಲಿಟೀಸ್ ಅಸೆಟ್ ಈಕ್ವಲ್ ಆಗಿ ಹೋಗುತ್ತೋ ಅವ್ರ ಹತ್ರ ಮನಿ ಪಾರ್ಕ್ ಆಗಿರೋದು ಕಮ್ಮಿ ಆಗುತ್ತೆ. ಸೊ ಅದು ಎರಡು ಈಕ್ವಲ್ ಆದಾಗ, ಲಯಬಿಲಿಟೀಸ್ ಜಾಸ್ತಿ ಆದಾಗ ಬ್ಯಾಲೆನ್ಸ್ ಶೀಟ್ನ ರೆಡ್ಯೂಸ್ ಮಾಡ್ಕೊಳೋಕ್ಕೂ ಕೂಡ ಫೆಡ್ಡು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡುತ್ತೆ. ಮತ್ತು ಇದೆರಡೂ ಎಕನಾಮಿನ ಸ್ಟೇಬಿಲೈಸ್ ಮಾಡೋಕ್ಕೆ, ಒಂದು ಮಾಡ್ರೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಫೆಡ್ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡುತ್ತೆ. ಇದು ಹೇಗೆ ಅಂತ ಮುಂದೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ಇನ್ಫ್ಲೇಷನ್ ಮತ್ತು ಫೆಡ್ ಇಂಟ್ರೆಸ್ಟ್ ರೇಟಿಗೆ ಏನು ಸಂಬಂಧ ಅಂತ ನೋಡ್ತಾ ಹೋಗೋಣ. ಇಲ್ಲೊಂದು ಚಾರ್ಟ್ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಈ ಬ್ಲೂ ಲೈನ್ ಏನು ಕಾಣ್ತಾ ಇದೆ, ಇದು ಫೆಡ್ ಇಂಟ್ರೆಸ್ಟ್ ರೇಟ್ದು. ಕೆಳಗಡೆ ಇರೋದು ಕಸ್ಟಮರ್ ಪ್ರೈಸ್ ಇಂಡೆಕ್ಸ್, ಅಂದರೆ ನಾವು ಇನ್ಫ್ಲೇಷನ್ ಅಂತ ಕರಿಬೋದು. ಸೊ ಇದನ್ನು ನಾವು ನೋಡ್ತಾ ಬಂದರೆ ಇದಿಷ್ಟು ಆರ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಅಂದರೆ ಒಂದಕ್ಕೊಂದು ಪರಸ್ಪರ ಉಲ್ಟಾ ಥರ ಆ್ಯಕ್ಟ್ ಆಗುತ್ತೆ. ಅಂದರೆ ಫೆಡ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದಾಗೆಲ್ಲ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಫೆಡ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದಾಗೆಲ್ಲ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈಗ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅಂತಂದರೆ ಫೆಡ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿತ್ತಾ ಅಂತ ಕೇಳಬೇಕು ನೀವು. ಹೌದು, ಫೆಡ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿತ್ತು. ಯಾವಾಗ, ಏನಕ್ಕೆ ಅಂತ ಮುಂದೆ ನೋಡ್ತಾ ಹೋಗೋಣ. ಮೊದಲಿಗೆ ಕಂಟ್ರೋಲ್, ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಅಂತ ನಾವು ನೋಡಿದ್ವಿ ಫೆಡ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡೋದು. ಅದು ಹೇಗಾಗುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಸೂಪರ್ ಮಾರ್ಕೆಟಲ್ಲಿ ಒಂದು ವಯಸ್ಸಾದ ಹೆಂಗಸು ಹೇಳುತ್ತಂತೆ, ಅಯ್ಯೋ ಎಲ್ಲ ದುಬಾರಿಯಾಗಿ ಹೋಗಿದೆಯಪ್ಪ ಅಂತ ಹೇಳ್ತಾ ಗುಣಕೊಂತ ಇರುತ್ತಂತೆ. ಅದೇ ಜಾಗಕ್ಕೊಬ್ಬ ವಾಲ್ ಸ್ಟ್ರೀಟ್ ಟ್ರೇಡರ್ ಬಂದ್ಬಿಟ್ಟು, ನಾನು ಬಂದಿರೋ ಜಗತ್ತಲ್ಲಿ ನಾನು ಆ ಥರ ಇಲ್ವಲ್ಲ ಅಂತ ಹೇಳ್ತಾರಂತೆ. ನೀವು ನೋಡಿರ್ಬೋದು ಟೆಕ್ ಸ್ಟಾಕ್ಸು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಆಲ್ಮೋಸ್ಟ್ 50% ಡಿಸ್ಕೌಂಟಲ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ. ಆದರೆ ಯು ಎಸ್ ಅಲ್ಲಿ ನೀವು ಬೇರೆ ವಸ್ತುಗಳು ನೋಡಿದ್ರೆ ಟಾಯ್ಲೆಟ್ ಪೇಪರು, ಸೋಪಿಂದ ಹಿಡಿದು ಎಲ್ಲರೂ ಸಿಕ್ಕಾಬಿಟ್ಟಿದ್ದು ದುಬಾರಿಯಾಗಿದೆ. ಸೊ ಒಂದಕ್ಕೊಂದು ವಿರುದ್ಧವಾಗಿದೆ ಅಲ್ವಾ, ಅದು ಇದೇ ರೀತಿ ಆ್ಯಕ್ಟ್ ಆಗೋದು. ಸೊ ಯಾಕೆ ಆ ಥರ ಆಯಿತು ಅಂತಂದರೆ, ನಾವು ನೋಡ್ತಾ ಹೋಗೋದಾದರೆ ಲಾಸ್ಟ್ ಮಂತು 7% ಇನ್ಫ್ಲೇಷನ್ ಯು ಎಸ್ ಅಲ್ಲಿ ಜಾಸ್ತಿ ಆಗಿರೋದು. ಅಂದರೆ ಓವರಾಲ್ ಇನ್ಫ್ಲೇಷನ್ ರೇಟ್ ಈಗ 7% ನಡೀತಾ ಇದೆ ಯು ಎಸ್ ಅಲ್ಲಿ. ಭಾರತ ಏನು ತುಂಬ ಹಿಂದಕ್ಕಿಲ್ಲ, ನಮ್ಮದು ಅಕ್ಟೋಬರ್ ಟು ಡಿಸೆಂಬರ್ ಡೇಟಾ ಬಂದಾಗ 5.4% ನಮ್ದು ಇನ್ಫ್ಲೇಷನ್ ರೇಟ್ ಹೇಳ್ತಾ ಇದ್ದಾರೆ. ಜನವರಿ ಟು ಮಾರ್ಚ್ ಈ ವರ್ಷ ಈ ಕ್ವಾರ್ಟರ್ದು 5.7% ಪ್ರಿಡಿಕ್ಷನ್ ಇದೆ. ಸೊ ನಾವು ತುಂಬ ಏನು ದೂರ ಇಲ್ಲ. ಆದರೆ ಈ 7% ಅನ್ನೋದು ಯಾಕೆ ಇಷ್ಟೊಂದು ಎಕ್ಸಾಜುರೇಟಿಂಗ್ ಫಿಗರ್ ಆಗಿ ನಿಂತಿದೆ ಅಂತಂದರೆ, ಇದು ಹಿಂದಿನ 40 ವರ್ಷದಲ್ಲಿ ಯಾವಾಗಲೂ ಕೂಡ ಇಷ್ಟು ದೊಡ್ಡ ನಂಬರ್ ಆಗಿರಲಿಲ್ಲ. 1982 ನಂತರ 7% ಇನ್ಫ್ಲೇಷನ್ ಬಂದಿರೋದು ಇದೇ ಮೊದಲನೇ ಬಾರಿಗೆ ಯು ಎಸ್ ಅಲ್ಲಿ. ಹೀಗಾಗಿನೇ ಎಲ್ಲ ಕಡೆ ಭಾರಿ ಚರ್ಚೆ, ಫೆಡ್ಗಳು ಮೀಟಿಂಗ್ ಆಗ್ತಾ ಇರೋದು, ಅವ್ರು ನಾವೇನಾದ್ರು ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಬರ್ತಾ ಇರೋದು, ಇದೆಲ್ಲ ಆಗ್ತಾ ಇರೋದು. ಕಳೆದ ವಾರ ಫೆಡ್ ಮೀಟಿಂಗ್ ಮಾಡಿತು, ಆದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಲಿಲ್ಲ. ಯಾಕೆಂದರೆ ಫೆಡ್ ಮೀಟಿಂಗ್ ಇದೆ ಅಂತ ಗೊತ್ತಾದ ತಕ್ಷಣವೇ ಸ್ಟಾಕ್ ಮಾರ್ಕೆಟ್ಗಳು ಮತ್ತು ಓವರಾಲ್ ಎಲ್ಲ ಕಡೆಯೂ ದೊಡ್ಡ ಅಲ್ಲೋಲ ಕಲ್ಲೋಲ ಆಗೋಯಿತು. ಹಾಗಾಗಿ ಅವರು ಆ ಥರ ನ್ಯೂಸನ್ನು ಒಂದೇ ಸಲ ಮಾಡೋದಿಲ್ಲ, ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಬರ್ತಾರೆ. ಈಗ ಮಾರ್ಚಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ್ಯಸ್ ಆಫ್ ನೌ ಇಂಟ್ರೆಸ್ಟ್ ರೇಟ್ ಏನೂ ಬದಲಾವಣೆ ಆಗಿಲ್ಲ. ಇದು ಇನ್ಫ್ಲೇಷನ್ಗೆ ಸಂಬಂಧಪಟ್ಟ ಹಾಗೆ, ಫೆಡ್ ಇಂಟ್ರೆಸ್ಟ್ ಹೈಕಿಂಗ್ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ನಾವು ಹೇಳಿದ್ದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿದ್ವಿ. ಬ್ಯಾಲೆನ್ಸ್ ಶೀಟ್ ಅಂತ ಹೇಳಬೇಕಾದ್ರೆ ನಾವೇನು ಹೇಳಬೇಕು, ಅಸೆಟ್ ಮತ್ತು ಲಯಬಿಲಿಟೀಸ್ ನೋಡಬೇಕು. ಫೆಡ್ ಅಂದರೆ ಅದೇನದು, ಸೆಂಟ್ರಲ್ ಬ್ಯಾಂಕ್ ಅದು ಯು ಎಸ್ ಎಂದು. ಅದಕ್ಕೂ ಕೂಡ ಅಸೆಟ್ಸ್ ಅಂತ ಇದೆ. ಈಗ ನಮ್ಗೆ ಹೇಗೆ ಆರ್ ಬಿ ಐ ಇದೆಯೋ ಅದೇ ಥರ ಫೆಡ್ ಇದೆ ಅಲ್ಲಿ. ಸೊ ಅವ್ರಿಗೆ ಏನಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರುತ್ತೆ. ಸೊ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ 1 ಇಯರ್ 2 ಇಯರ್ ಈ ಥರ ಒಂದು ಟರ್ಮಿಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ. ಅದು ಅವರಿಗೆ ಅಸೆಟ್. ಮತ್ತು ಬೇರೆ ಬೇರೆ ರೀಜನಲ್ ಬ್ಯಾಂಕ್ಗಳಿಗೆ ಲೋನ್ ಕೊಡ್ತಾರೆ, ಆಯಿತಾ. ಲೋನ್ ಕೊಟ್ಟಾಗ ಡಿಸ್ಕೌಂಟ್ ರೇಟ್ ಅಂತ ಹೇಳಿ ಅವ್ರ ಹತ್ರ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಯಾವ್ದಾದ್ರು ನೀವು ಬ್ಯಾಂಕ್ ನಡೆಸ್ತಾ ಇದ್ರೆ ಫೆಡ್ ಹತ್ರ ಹೋಗ್ಬಿಟ್ಟು ನೀವು ಸಾಲ ಇಸ್ಕೋಬೋದು. ಆ ಸಾಲ ಕೊಟ್ಟಿದ್ದಕ್ಕೆ ಆ ಬ್ಯಾಂಕಿಂದ ಒಂದಿಷ್ಟು ಅಮೌಂಟ್ನ ಚಾರ್ಜ್ ಮಾಡ್ತಾರೆ ಅವರು, ಡಿಸ್ಕೌಂಟ್ ರೇಟ್ ಅಂತ. ಈ ವ್ಯವಹಾರ ನಡೆಸ್ತಾರಲ್ಲ, ಇದರಿಂದನೇ 60% ಆಫ್ ದುಡ್ಡು ಫೆಡ್ಡಿಗೆ ಬರ್ತಾ ಇರೋದು. ಆಲ್ಮೋಸ್ಟ್ $5 trillion ಅಂತ ಎಸ್ಟಿಮೇಟ್ ಮಾಡ್ತಾರೆ. ಅದೇ ರೀತಿ ನಾವು ನೋಡೋದಾದರೆ ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಅಂತ ಇದೆ. ಇದು ಹೆಸರೇ ಹೇಳಿದಾಗೆ ಇದೊಂದು ಬ್ಯಾಸ್ಕೆಟ್ ಆಫ್ ಹೋಮ್ ಲೋನ್ಸ್, ಅದಕ್ಕೆ ಸಂಬಂಧಪಟ್ಟಿದ್ದು.
ಸೊ ಯು ಎಸ್ ಅಲ್ಲಿರುವಂಥ ಬ್ಯಾಂಕ್ಸು ಮತ್ತು ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂತ ನಾವೇನು ಕರಿತೀವೋ, ಅವರು ಈ ಫೆಡ್ಡಿಂದ ದುಡ್ಡು ತೊಗೊಂಡು ಯಾರ್ಯಾರು ಇನ್ವೆಸ್ಟರ್ಸ್ ಇರ್ತಾರೋ ಮನೆಯಲ್ಲಿ ಹೂಡಿಕೆ ಮಾಡುವಂಥವ್ರು ಅವರಿಗೆ ದುಡ್ಡು ಕೊಡ್ತಾರೆ. ಸೊ ಅದರಿಂದನೂ ಇವ್ರಿಗೆ ಇನ್ಕಮ್ ಬರುತ್ತೆ, ಎಗೇನ್ ಬಿಕಾಸ್ ಆಫ್ ದ ಡಿಸ್ಕೌಂಟ್ ರೇಟ್. ಸೊ ಅದು ಮಾರ್ಟ್ಗೇಜ್ ಬ್ಯಾಕ್ಡ್ ಸೆಕ್ಯುರಿಟೀಸ್ ಅಂತ, ಇದು ಒಂದು 20% ಕಾಂಟ್ರಿಬ್ಯೂಟ್ ಮಾಡುತ್ತೆ ಫೆಡ್ಡಿನ ಅಸೆಟ್ಸಿಗೆ. ನೆಕ್ಸ್ಟ್ ಬರೋಂಥದ್ದು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂದರೆ ಬಾಂಡ್ಸ್, ಅದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಮತ್ತು ಈ ಥರದ್ದು ಸೇರ್ಕೊಳತ್ತೆ ಇದರಲ್ಲಿ, ಅದು ಒಂದು ಅಂದರೆ ಟ್ರೆಜರಿ ಬಿಲ್ಸು ಗೌರ್ಮೆಂಟ್ದು ಮಿಕ್ಕಿದ್ದು, ಸೊ ಅದೆಲ್ಲ ಸೇರಿ ಒಂದು 20% ಇದೆ. ಸೊ ಈಗ ನಾವು ನೋಡ್ತಾ ಹೋದಂಗೆ ನಾನು ಹೇಳಿದ್ನಲ್ಲ, ರೆಪೋ ವಿಂಡೋ ಅಥವಾ ಡಿಸ್ಕೌಂಟ್ ವಿಂಡೋ ಅಂತ ಇರುತ್ತೆ. ಆ ಟೈಮಲ್ಲಿ ಫೆಡ್ಡು ಬ್ಯಾಂಕ್ಗಳಿಗೆ ತಗೊಳ್ಳಿ ಲೋನು ಅಂತ ಕೊಡುತ್ತೆ. ಬ್ಯಾಂಕ್ಗಳು ಲೋನ್ ತಗೊಂಡಾಗ ಅವರಿಂದ ಸೊ ಒಂದಿಷ್ಟು ಅಮೌಂಟ್ನ ಚಾರ್ಜ್ ಮಾಡುತ್ತೆ ಫೆಡ್, ಅದನ್ನು ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಇದನ್ನೇ ಇದೇ ಸಿಸ್ಟಮ್ನ ನಾವು ಭಾರತದಲ್ಲಿ ನೋಡೋದಾದರೆ, RBI ಟರ್ಮ್ಸಲ್ಲಿ ನೋಡೋದಾದರೆ ರೆಪೋ ಮತ್ತು ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ರೆಪೋ ರೇಟ್ ಅಂತ ಅಂದರೆ ಏನು ಅಂದರೆ, ಬ್ಯಾಂಕ್ಗಳು RBIಯಿಂದ ಸಾಲ ಅಂತ ತಗೋಬೋದು. ಆ ಸಾಲ ತಗೊಂಡಿದ್ದಕ್ಕೆ ಬ್ಯಾಂಕ್ಗಳು ಒಂದಿಷ್ಟು ಅಮೌಂಟನ್ನು RBIಗೆ ಇಂಟ್ರೆಸ್ಟ್ ಥರ ಕೊಡಬೇಕು, ಅದನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಅದೇ ರೀತಿ ರಿವರ್ಸ್ ರೆಪೋ ಅಂತ ಬರುತ್ತೆ. ರಿವರ್ಸ್ ರೆಪೋ ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್ಗಳ ಹತ್ರ ಜಾಸ್ತಿ ದುಡ್ಡಿದ್ದರೆ, ಸರ್ಪ್ಲಸ್ ಅಮೌಂಟ್ ಇದ್ದರೆ, ಅವರು ಅದನ್ನು ರಿಸರ್ವ್ ಬ್ಯಾಂಕ್ ಜೊತೆ ಹೋಗಿ ಪಾರ್ಕ್ ಮಾಡ್ಬೋದು ಆ ಸರ್ಪ್ಲಸ್ ಅಮೌಂಟ್ನ. ಆ ರೀತಿ ಪಾರ್ಕ್ ಮಾಡಿದ್ದಕ್ಕೆ RBI ನಮ್ಮ ಬ್ಯಾಂಕ್ಸ್ಗಳಿಗೆ ಒಂದಿಷ್ಟು ಇಂಟ್ರೆಸ್ಟ್ ಅಂತ ಕೊಡುತ್ತೆ. ಅವರು ತಂದಿಟ್ಟಿದಾರಲ್ಲ ದುಡ್ಡು, ಅದಕ್ಕೆ ಇಂಟ್ರೆಸ್ಟ್. ಈಗ ನಾವು ಹೆಂಗೆ ಸೇವಿಂಗ್ಸ್ ಬ್ಯಾಂಕಿಗೆ ತೊಗೊಂಡೋಗಿ ದುಡ್ಡು ಇಟ್ಟರೆ ನಮಗೆ ಇಂಟ್ರೆಸ್ಟ್ ಕೊಡ್ತಾರೋ ಆ ಥರ. ಆದರೆ ಯಾವತ್ತು ರೆಪೋ ರೇಟು ರಿವರ್ಸ್ ರೆಪೋ ರೇಟ್ಗಿಂತ ಜಾಸ್ತಿ ಇರುತ್ತೆ, ಅಂದರೆ RBI ಬ್ಯಾಂಕ್ಗಳಿಗೆ ದುಡ್ಡು ಕೊಡಬೇಕಾದ್ರೆ ಏನು ಕಮಿಷನ್ ಚಾರ್ಜ್ ಮಾಡುತ್ತೋ, ಅದು ಬ್ಯಾಂಕ್ಗಳೇ RBI ಹತ್ರ ತಂದು ಕೊಟ್ಟರೆ ದುಡ್ಡನ್ನ ಎಷ್ಟು ಅವ್ರಿಗೆ ದುಡ್ಡು ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆಂದರೆ ಅವ್ರಿಗೆ ಅಸೆಟ್ ಜಾಸ್ತಿ ಆಗಬೇಕಲ್ವಾ, ಆ ರೀತಿ. ಸೊ ನಾವು ನೋಡಿರ್ಬೋದು ನಮ್ಮ ಭಾರತದಲ್ಲೂ ಕೂಡ ಈ ಕೋವಿಡ್ ಸಿಚುವೇಷನ್ ಆದಾಗ ರೆಪೋ ರೇಟು ಮತ್ತು ರಿವರ್ಸ್ ರೆಪೋ ರೇಟನ್ನು ತುಂಬ ಕಮ್ಮಿ ಮಾಡಿದ್ರು ಅಲ್ವಾ. ಏನಕ್ಕೆ ಹಂಗೆ ಕಮ್ಮಿ ಮಾಡಿದ್ರು ಅಂತಂದರೆ, ಬ್ಯಾಂಕ್ಗಳು ಕಮ್ಮಿ ದುಡ್ಡಿಗೆ ಕಮ್ಮಿ ಪರ್ಸೆಂಟೇಜ್ ಕೊಟ್ಟು RBIಗೆ RBIಯಿಂದ ಸಾಲ ತೊಗೊಂಡು ಹೋಗ್ಬೋದು ಅಂತ. ಅದೇ ರೀತಿ ಬ್ಯಾಂಕ್ ಹತ್ರ ಜಾಸ್ತಿ ದುಡ್ಡಿದ್ರೆ ಅವರು RBIಗೆ ತಂದಿಟ್ಟರೆ ಮೊದಲಿಗೆ ಏನು ಕೊಡ್ತಿದ್ರು ಅದಕ್ಕಿಂತ ಕಮ್ಮಿ ದುಡ್ಡು ಕೊಡ್ತೀವಿ ನಿಮಗೆ ಇಂಟ್ರೆಸ್ಟ್ ಅಂತ ಅಂತ. ಸೊ ಅದು ರಿವರ್ಸ್ ರೆಪೋ. ರೆಪೋ ಮತ್ತು ರಿವರ್ಸ್ ರೆಪೋ ಎರಡನ್ನು ಕಮ್ಮಿ ಮಾಡಿದ್ರು. ಯಾಕೆ ಅಂತಂದರೆ, ಬ್ಯಾಂಕ್ಗಳು ಹೆಚ್ಚಿಗೆ ಹೆಚ್ಚಿಗೆ ಜನಗಳಿಗೆ ದುಡ್ಡನ್ನು ಕೊಡಲಿ, ನಮ್ಮ ಹತ್ರ ತಂದಿಟ್ಟರೆ ನಾವು ಇನ್ನೂ ಕಮ್ಮಿ ಕೊಡ್ತೀವಿ ಇಂಟ್ರೆಸ್ಟ್, ಸೊ ನಮ್ಮ ಹತ್ರ ಕೊಡೋದು ಬೇಡ, ಜನಗಳಿಗೆ ಕೊಡಲಿ, ಮತ್ತು ಜನಗಳಿಗೆ ಕೊಡ್ಲಿಕ್ಕೆ ಅವ್ರಿಗೆ ದುಡ್ಡು ಬೇಕು ಅಂತಂದರೆ ನಾವು ಕಮ್ಮಿ ಇಂಟ್ರೆಸ್ಟ್ ರೇಟ್ ಕಮ್ಮಿ ಕಮಿಷನ್ ತೊಗೊಂಡು ನಿಮಗೆ ದುಡ್ಡು ಕೊಡ್ತೀವಿ ಅಂತ ಮಾಡಿದ್ರಲ್ವ. ಸೊ ನಮ್ಮ ದೇಶದಲ್ಲೂ ಮಾಡಿದ್ರು. ಸೊ ಫೆಡ್ ಯಾವ್ಯಾವಾಗ ಚೇಂಜಸ್ ಮಾಡುತ್ತೋ, ನಾವು ಮತ್ತು ನಮ್ಮ ಥರ ಎಮರ್ಜೆಂಟ್ ಮಾರ್ಕೆಟ್ಸ್ ಯಾವ್ಯಾವಿದೆಯೋ ಅವರೆಲ್ಲರೂ ಬದಲಾವಣೆ ಮಾಡ್ಕೊಳ್ಲೇಬೇಕಾಗತ್ತೆ. ಈಗೇನು ಮಾರ್ಚಲ್ಲಿ ಇವರು ಇಂಟ್ರೆಸ್ಟ್ ರೇಟ್ ಬಗ್ಗೆ ಹೈಕ್ ಬಗ್ಗೆ ಮಾತಾಡ್ತಾಯಿದ್ದಾರೆ, RBI ಕೂಡ ಸೂನರ್ ಆರ್ ಲೇಟರ್ ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸೊ ಏನಾಗಿತ್ತು, ಇಷ್ಟು ದಿನ ನಿಮಗೆ ಹೋಮ್ ಲೋನ್ 6.5-7% ಸಿಗ್ತಾ ಇತ್ತು. ಆ ಹೋಮ್ ಲೋನ್ 6.5-7% ಸಿಗ್ತಾ ಇದ್ದಿದ್ದರಿಂದ ಅದು ಕಮ್ಮಿ ಆಗಿದ್ದರಿಂದ ಇಂಟ್ರೆಸ್ಟ್ ಸೇವಿಂಗ್ಸ್ ಬ್ಯಾಂಕ್ ಇಂಟ್ರೆಸ್ಟ್ ಕೂಡ ನಮಗೆ 2.5-3% ಅಷ್ಟೇ ಸಿಗ್ತಾ ಇದ್ದಿತ್ತು. ಇನ್ನು ಈ ರೇಟು 2 ವರ್ಷದಿಂದ ಇದೇ ರೀತಿ ಏನು ಮೇಂಟೈನ್ ಮಾಡ್ಕೊಂಬಂದಿದ್ರು, ಇದನ್ನು ಹೆಚ್ಚಳ ಮಾಡೋ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ, ಫೆಡ್ಡಿಗೆ ಅನಿಸಿದೆ ಈಗ ಈ ಡಿಸ್ಕೌಂಟ್ ಕೊಟ್ಟಿದ್ದೆಲ್ಲದ್ರಿಂದ ಎಕನಾಮಿನಲ್ಲಿ ಒಂದು ಸ್ಟೆಬಿಲಿಟಿ ಬಂದ್ಬಿಟ್ಟು ಈಗ ಜನ ಅವ್ರ ಹತ್ರ ಒಂದು ಇಲ್ಯೂಷನಿಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಸೊ ದುಡ್ಡಿಲ್ಲ ಅಂದರೆ ದುಡ್ಡಿದೆ ಅಂದರೆ ಈಸಿಯಾಗೆಲ್ಲ ಆಕ್ಸೆಸಬಲ್ ಆಯ್ತಲ್ಲ, ಎಲ್ಲ ಎಂಪ್ಲಾಯ್ಮೆಂಟ್ಗಳು ಕೂಡ ಆಯಿತು, ಎಲ್ಲದೂ ಆಯಿತು. ಸೊ ಹಾಗಾಗಿ ಈಗೇನು ಮಾಡಬೇಕಾಗಿದೆ, ಹಣದುಬ್ಬರ ಜಾಸ್ತಿ ಆಯಿತು, ಯಾಕಂದರೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು, ಜನರ ಹತ್ರ ಜಾಸ್ತಿ ದುಡ್ಡು ಓಡಾಡ್ತಾ ಇದೆ ಈಗ. ಸೊ ಅದನ್ನು ಈಗ ಸಕ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತಾರೆ. ಅದು ಹೇಗೆ ಅಂತಂದರೆ, ಬಾಂಡ್ಸ್ ಮೂಲಕ. ಅದನ್ನೇ ನಾನು ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರೆದಿದ್ದು. ಸೊ ಓಪನ್ ಮಾರ್ಕೆಟ್ ಆಪರೇಷನ್ಸಲ್ಲಿ ಬಾಂಡ್ಸ್ ಬರುತ್ತೆ. ಈ ಬಾಂಡ್ಸ್ ಅನ್ನೋದನ್ನು ಏನು ಮಾಡ್ತಾರೆ, ಈ ಫೆಡ್ ಬಂದ್ಬಿಟ್ಟು ಬಾಂಡ್ಸನ್ನು ಬೈ ಮಾಡ್ತು ಅಂತಂದರೆ, ಅಂದರೆ ಜನಗಳ ಹತ್ರ ಯಾರ ಹತ್ರ ಬಾಂಡ್ಸ್ ಇರುತ್ತೋ ಅವ್ರ ಹತ್ರ ತೊಗೊಂಡ್ರು ಅಂತಂದರೆ ಅವ್ರ ಹತ್ರ ತೊಗೊಳಕ್ಕೆ ಅವ್ರಿಗೆ ದುಡ್ಡು ಕೊಡಬೇಕಲ್ಲ. ಸೊ ಕೋವಿಡ್ ಟೈಮಲ್ಲಿ ಇದನ್ನು ಮಾಡಿದ್ರು, ತುಂಬ ಬಾಂಡ್ಗಳನ್ನು ಪರ್ಚೇಸ್ ಮಾಡಿದ್ರು, ಸಿಕ್ಕಾಬಿಟ್ಟಿ ದುಡ್ಡನ್ನು ಪ್ರಿಂಟ್ ಕೂಡ ಮಾಡಿದ್ರು. ಅದು ನೆಕ್ಸ್ಟ್ ಬರ್ತೀವಿ ನಾವು. ಸಿಕ್ಕಾಬಿಟ್ಟಿ ದುಡ್ಡನ್ನು ಪ್ರಿಂಟ್ ಮಾಡಿದ ಜೊತೆಗೆ ಏನು ಮಾಡಿದ್ರು, ಬಾಂಡ್ಗಳನ್ನು ಪರ್ಚೇಸ್ ಕೂಡ ಮಾಡಿದ್ರು. ಅರೌಂಡ್ $4.5 trillion ಅಷ್ಟು ದುಡ್ಡನ್ನು ಹೆಚ್ಚುವರಿ ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟ್ ಮಾಡೋದಕ್ಕೂ ಕಾರಣ ಇದೆ, ಯಾಕೆಂತಂದರೆ ಅವರು ಸುಮಾರು ಜನಕ್ಕೆ ಅವ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ, ಅದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದೇ ರೀತಿ ಈಗ ಬಾಂಡ್ಗಳನ್ನು ಸೆಲ್ ಮಾಡಿದ್ರೆ ಈಗ ದುಡ್ಡನ್ನು ನಾವು ಸಿಸ್ಟಮಿಂದ ವಾಪಸ್ ತಗೋಬೋದು ಅಂತಂತ. ಸೊ ಆ ರೀತಿ ಈಗ ಆ ರೀತಿ ಮಾಡೋಕ್ಕೆ ಹೊರಟ್ರೆ ಇದನ್ನ ಟೇಪರಿಂಗ್ ಅಂತ ಕರೀತಾರೆ. 2013 ಇದೊಂದು ದೊಡ್ಡ ಬರೀ ನ್ಯೂಸ್ ಕೇಳೇನೆ, ಈ ಹೈಕ್ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡ್ತಾ ಇದ್ದಾರೆ ಅಂತ ಕೇಳೇನೆ ಸಿಕ್ಕಾಪಟ್ಟಿ ಒಂದು ಅಲ್ಲೋಲ ಕಲ್ಲೋಲ ಆಗಿ ಸ್ಟಾಕ್ ಮಾರ್ಕೆಟಲ್ಲೆಲ್ಲ. ಅದು ಟೇಪರಿಂಗ್ ಟ್ಯಾಂಡ್ರಮ್ ಅಂತಾರೆ, ಟ್ಯಾಂಡ್ರಮ್ ಅಂತಾರೆ, ನಮಗೆ ತಂತ್ರಮ್ ಅಂತ ನಾವು ಕರಿಬೋದು, ಸ್ಪೆಲ್ಲಿಂಗ್ ಹಂಗೆ ಥರ ಇರುತ್ತೆ. ಸೊ ಆ ರೀತಿ ಆಗಿತ್ತು. ಸೊ ಆ ರೀತಿ ಏಕ್ದಮ್ ಹೇಳೋದಿಲ್ಲ ಈ ನ್ಯೂಸ್ಗಳನ್ನು, ಮಾಡಿದ್ರು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಮಾಡ್ತಾರೆ.
ಓಕೆನಾ. ಸೊ ಇನ್ನು ಲಯಬಿಲಿಟೀಸ್ ಅಂತ ನೋಡ್ತಾ ಬಂದರೆ ಏನಿದೆ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ಹೆಚ್ಚುವರಿಯಾಗಿ ಏನು ಈಗ ಪ್ರಿಂಟ್ ಮಾಡಿ ಸರ್ಕ್ಯುಲೇಷನಿಗೆ ಮಾಡೋಕೆ ಬಿಟ್ಟಿದ್ದಾರೆ ಡಾಲರ್ಸ್ಗಳನ್ನು, ಅದೇ ಫೆಡ್ಡಿನ ಲಯಬಿಲಿಟಿ. ಸೆಂಟ್ರಲ್ ಬ್ಯಾಂಕ್ ಪ್ರಿಂಟ್ ಮಾಡಿ ಅದು ಇರಲಿಲ್ಲ ಸಿಸ್ಟಮಲ್ಲಿ, ಇವ್ರು ಮಾಡಿಬಿಟ್ಟಿರೋದಲ್ವ. ಸೊ ಅದ್ರದ್ದು ಎಸ್ಟಿಮೇಷನ್ ತೊಗೊಂಡ್ರೆ ಟೋಟಲ್ ಇವ್ರದ್ದು ಲಯಬಿಲಿಟಿ ಇವಾಗ ಜನವರಿನಲ್ಲಿ ಅರೌಂಡ್ $9 trillion ಇದೆ. ಅಸೆಟ್ ಕೂಡ $9 trillion ಇದೆ, ಲಯಬಿಲಿಟಿ ಕೂಡ $9 trillion ಇದೆ. ಅದು ಹೇಗೆ ಅಂತಂದರೆ ಈ ಚಾರ್ಟ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇದು September 29, 2021 ಡೇಟಾ. ಇಲ್ಲಿ ನಾವು ನೋಡ್ಬೋದು $8,447 billion ಅಂತ ಇದೆ. ಅದೇ ರೀತಿ ಇಲ್ಲಿ ಕೂಡ $8,448 billion ಅಂದರೆ ನಾವೇನು ಹೇಳಿದೆ ಅಪ್ರಾಕ್ಸಿಮೇಟ್ಲಿ $9 trillion ಇವಾಗ ಆಗಿದೆ. ಇದು $8.5 trillion ಇದ್ದಿದ್ದು ಸೆಪ್ಟೆಂಬರಲ್ಲಿ, ಈಗ ಇದು ಅರೌಂಡ್ $9 trillion ಆಗಿದೆ. ಸೊ ಲಯಬಿಲಿಟೀಸ್ ನೀವು ನೋಡಬಹುದು ಸಿಕ್ಕಾಪಟ್ಟಿ ಹೈ ಇದೆ. ಇದನ್ನು ಕಮ್ಮಿ ಮಾಡ್ಕೊಳ್ಳೇಬೇಕು ಫೆಡ್, ಮತ್ತು ಇನ್ಫ್ಲೇಷನ್ ಕೂಡ ಕಮ್ಮಿ ಮಾಡಬೇಕಾಗಿದೆ. ಸೊ ಬ್ಯಾಲೆನ್ಸ್ ಶೀಟ್ ಮೇಲೂ ತಮ್ಮ ಹೊಣೆಗಾರಿಕೆ ಇದೆ. ಇನ್ಫ್ಲೇಷನ್ ಕೂಡ 40 ವರ್ಷದಲ್ಲೇ ಹೈಯೆಸ್ಟ್ ಆಗಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ನೋಡೋಣ ಮುಂದೆ. ಆದರೆ ಹಾಗಾದರೆ ಇಂಟ್ರೆಸ್ಟ್ ರೇಟ್ನ ಲೋ ಯಾಕೆ ಮಾಡ್ತು ಫೆಡ್ ಮುಂಚೆ, ಈ ರೀತಿ ಆಗುತ್ತೆ ಅಂತ ಗೊತ್ತಿದ್ರೆ ಅಂತಂದರೆ, ನೀವು ನೋಡಿರ್ಬೋದು ಯಾವಾಗ 2020 ಕೋವಿಡ್ ಅಂತ ಬಂದು ಲಾಕ್ಡೌನ್ಸ್ ಅಂತೆಲ್ಲ ಆಯಿತೋ, ಅದು ಒಂದು ಯಾರೋ ಎಕ್ಸ್ಪೆಕ್ಟ್ ಮಾಡ್ದೇನಂಥ ಸಿಚುವೇಷನ್. ಆಗ ಫೆಡ್ ಈ ನಿರ್ಧಾರ ತೊಗೊಳ್ಳೇಬೇಕಾಯಿತು. ಫೆಡ್ ಸೇರಿದಂತೆ ಎಲ್ಲರೂ, ನಮ್ಮದ್ರಲ್ಲೂ 11,000 crore ಎಷ್ಟೋ ಪ್ಯಾಕೇಜ್ ಅಂತೆಲ್ಲ ಅನೌನ್ಸ್ ಮಾಡಿದ್ರಲ್ವ ಗೌರ್ಮೆಂಟು. ಆರ್ ಬಿ ಐ ಕೂಡ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಕಮ್ಮಿ ಮಾಡ್ತು. ಓವರಾಲ್ ವರ್ಲ್ಡ್ ವೈಡ್ ನಾವು ನೋಡಿದ್ರೆ ಎಲ್ಲ ಕಡೆ ಇದೇ ರೀತಿ ಮಾಡಬೇಕಾಯ್ತು. ಮಾಡಲಿಲ್ಲ ಅಂತಂದರೆ ಜನ ಬದುಕೋದೇ ಸಾಧ್ಯ ಇಲ್ಲ ಅನ್ನೋ ರೀತಿ, ಎಕನಾಮಿ ಪೂರ್ತಿ ಹದಗೆಟ್ಟು ಹೋಗಿದೆ ಅನ್ನೋ ಸ್ಥಿತಿ ಬಂದಾಗ ಈ ರೀತಿ ನಿರ್ಧಾರಗಳನ್ನು ತೊಗೊಂಡೇ ತೊಗೊಳ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫೆಡ್ ರೇಟ್ ಹೈಕ್ ಅನ್ನೋದು ಒಂದು ಮಾನದಂಡ ಆಗುತ್ತೆ. ಇಂಟ್ರೆಸ್ಟ್ನ ಇಂಟ್ರೆಸ್ಟ್ ರೇಟ್ನ ಇಟ್ಕೊಂಡು ಇನ್ಫ್ಲೇಷನ್ನ ಮತ್ತು ಎಕನಾಮಿನ ಹೇಗೆ ಕಂಟ್ರೋಲ್ ಮಾಡೋದಕ್ಕೆ ಅನ್ನೋದಕ್ಕೆ ಫೆಡ್ ಹತ್ರ ಇರುವಂಥ ಒಂದು ಇಂಟ್ರೆಸ್ಟ್ ರೇಟು ಮಾನದಂಡ ಆಗುತ್ತೆ. ಸೊ ಯಾಕೆ ಕಮ್ಮಿ ಮಾಡಿತ್ತು ಅಂತ ನಾವು ಈಗಲೇ ಹೇಳ್ದಂಗೆ ಬದುಕೋದಕ್ಕೆ ಕಷ್ಟ ಆಗಿತ್ತು ಜನಕ್ಕೆ. ಸೊ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡಲೇಬೇಕಾಗಿತ್ತು, ಆಗ ಮೋರ್ ಅಫೋರ್ಡಬಲ್ ಆಗಿ ಲೋನ್ ಸಿಗ್ತಾ ಇತ್ತು ಜನಕ್ಕೆ. ಓಕೆನಾ. ಮತ್ತು ಎಷ್ಟೋ ಸ್ಮಾಲ್ ಬಿಸ್ನೆಸ್ಗಳು ತಮ್ಮ ಎಂಪ್ಲಾಯಿಗಳಿಗೆ ಪೇಮೆಂಟ್ ಮಾಡೋಕ್ಕೂ ಪರದಾಡುವಂಥ ಪರಿಸ್ಥಿತಿ ಬಂದಿತ್ತು. ಸೊ ಈ ರೀತಿಯೆಲ್ಲ ಇದ್ದಾಗ ಮತ್ತು ಇಂಟ್ರೆಸ್ಟ್ ಡಿಫಾಲ್ಟ್ ಆಗೋದನ್ನು ಎಕ್ಸ್ಟೆಂಡ್ ಮಾಡಿದ್ದು ನಮ್ಮ ದೇಶದಲ್ಲಿ ನೋಡ್ಬೋದಲ್ವ. ಅಂದರೆ ಯಾರ್ಯಾರು ಸಾಲ ತೊಗೊಂಡಿದ್ರು ಅವರು ಇನ್ನೂ ಒಂದು 6 ತಿಂಗಳು 1 ವರ್ಷ ಹೆಚ್ಚುವರಿ ಅವ್ರ ಹತ್ರ ಏನೂ ಕೇಳೋಂಗಿಲ್ಲ ಅಂತೆಲ್ಲ ಮಾಡಿದ್ರು, ಮತ್ತು ಕಮ್ಮಿ ರೇಟಿಗೆ ಸಾಲ ಸಿಗುವಾಗಾಯಿತು. ಅದೇ ರೀತಿ ಗೌರ್ಮೆಂಟ್ಗಳೂ ಕೂಡ ಘಂಟಾಘೋಷವಾಗಿ ಸಿಕ್ಕಾಪಟ್ಟಿ ಪ್ಯಾಕೇಜ್ಗಳನ್ನು ಅನೌನ್ಸ್ ಮಾಡುತ್ತೆ, ನಾವು ಈ ವರ್ಗಕ್ಕೆ ಇಷ್ಟು ಕೊಡ್ತಾ ಇದ್ದೀವಿ, ಇವ್ರಿಗೆ ಇಷ್ಟು ಕೊಡ್ತಾ ಇದ್ದೀವಿ ಅಂತ. ಸೊ ಅದಕ್ಕೆಲ್ಲ ದುಡ್ಡು ಯಾರು ಕೊಡಬೇಕು? ಎಗೇನ್ ಅದು ಕೂಡ ಫೆಡ್ಡೇ ಕೊಡಬೇಕಾಯಿತು. ಇದು ಎಲ್ಲ ಕಡೆ ಇದೇ ಥರ ನಡೆಯೋದು. ಆರ್ ಬಿ ಐದು ಕೂಡ ಅಷ್ಟೇ. ಆರ್ ಬಿ ಐದು ಏನೇ ಅಸೆಟ್ಸು ಲಯಬಿಲಿಟೀಸ್ ಇರ್ಬೋದು, ಆದರೆ ಅದಕ್ಕೆ ಗೌರ್ಮೆಂಟಿಗೆ ಫುಲ್ ಹಕ್ಕಿರುತ್ತೆ. ಗೌರ್ಮೆಂಟ್ ಹೆಂಗೆ ಬೇಕೋ ಹಂಗೆ ಅದನ್ನು ಯೂಸ್ ಮಾಡ್ಕೋಬೋದು, ಅದನ್ನು ನೀಡಿದ್ದೆ ಯಾವ ಗೌರ್ಮೆಂಟ್ ಇದ್ದಾಗಲೂ ಅಷ್ಟೇ. ಅದ್ರ ಬಗ್ಗೆನೂ ತುಂಬ ಚರ್ಚೆ ನಡೀತಾ ಇದೆ. ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಆಗಿರಬೇಕು, ಗೌರ್ಮೆಂಟಲ್ಲಿ ಇಷ್ಟೇ ಲಿಮಿಟಲ್ಲಿರಬೇಕು ಹಸ್ತಕ್ಷೇಪ ಅಂತ. ಅದು ನೋಡೋಣ ಏನಾಗುತ್ತೆ ಅಂತ ಮುಂದೆ. ಮತ್ತು ಇಷ್ಟೆಲ್ಲ ಆಗಿ ಒಂದು ಸೈಜಬಲ್ ಅಮೌಂಟು ಯು ಎಸ್ ಸ್ಟಾಕ್ ಮಾರ್ಕೆಟಿಗೆ ಕೂಡ ಎಂಟ್ರಿ ಆಯಿತು. ಯಾಕೆ ಅಂದರೆ ಜನರ ಹತ್ರ ಇವಾಗ ದುಡ್ಡು ಜಾಸ್ತಿ ಸಿಗೋಕ್ಕೆ ಶುರುವಾಯಿತು, ಈಸಿಯಾಗಿ ಲಿಕ್ವಿಡಿಟಿ ಸಿಗ್ತಾ ಹೋಯ್ತಲ್ಲ, ಕಮ್ಮಿ ಇಂಟ್ರೆಸ್ಟ್ ರೇಟಿಗೆ ನಿಮಗೆ ಸಾಲ ಸಿಗ್ತಾ ಇದೆ. ಸೊ ಮತ್ತು ಎಲ್ಲ ಎಕ್ಸ್ಟೆನ್ಷನ್ ಆಗಿದೆ. ಸೊ ಯಾರ್ಯಾರ ಹತ್ರ ದುಡ್ಡಿತ್ತೋ ಅವ್ರು ಏನು ಮಾಡಿದ್ರು, ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಇಂಟ್ರೆಸ್ಟ್ ರೇಟ್ ಬ್ಯಾಂಕಿಂದೆಲ್ಲ ಕಮ್ಮಿ ಆಗೋಗಿತ್ತು, ಬಾಂಡ್ ರೇಟ್ ಕಮ್ಮಿ ಆಗಿತ್ತು, ಅಲ್ಲೆಲ್ಲಿಟ್ರೂ ದುಡ್ಡು ಬರೋದಿಲ್ಲ. ಸೊ ಎಲ್ಲರೂ ಸ್ಟಾಕ್ ಮಾರ್ಕೆಟಿಗೆ ಎಂಟ್ರಿ ಮಾಡ್ತಾ ಬಂದರು. ಇಷ್ಟೆಲ್ಲ ಆದರೂ ಕೂಡ ಫೆಡ್ ನಿರ್ಧಾರದಿಂದ ಇನ್ನೂ ದುಡ್ಡು ಉಳಿತು. ಆ ದುಡ್ಡು ಎಮರ್ಜಿಂಗ್ ಮಾರ್ಕೆಟ್ಸ್ ಆಗಿರುವಂಥ ಇಂಡಿಯನ್ ಮಾರ್ಕೆಟ್ಸ್ ಕಡೆಗೆ ಬಂತು, ಇನ್ಕ್ಲೂಡಿಂಗ್ ಇಂಡಿಯಾ, ಚೈನಾ ಅಥವಾ ಬೇರೆ ಯಾವುದೇ ಎಮರ್ಜಿಂಗ್ ಮಾರ್ಕೆಟ್ ಆಗಿರ್ಬೋದು, ಅಲ್ಲಿ ದುಡ್ಡು ಹಾಕೋಕ್ಕೆ ಶುರುವಾದರು. ಸೊ ಈ ದುಡ್ಡನ್ನು ಯಾರು ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯ? ಇದು FIIs ಅಂತ ನಾವೇನು ಕರಿತೀವಿ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಅವರೇ ತಂದುಬಿಡೋಕ್ಕೆ ಸಾಧ್ಯ ಇಲ್ಲಿಗೆ. ಯಾಕೆಂದರೆ ಅವ್ರ ಹತ್ರ ಅಷ್ಟು ಸರ್ಪ್ಲಸ್ ಕ್ಯಾಶ್ ಕೂತ್ಕೊಂಡಿರುತ್ತೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, USಅಲ್ಲಿ ಪಾಪ್ಯುಲೇಷನ್ ಅರೌಂಡ್ 55% ಆಫ್ ದ ರೀಟೇಲ್ ಪಾಪ್ಯುಲೇಷನ್ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ಬೀಟ್ ಯುರೋಪಿಯನ್ ಮಾರ್ಕೆಟ್, ಜಾಪನೀಸ್ ಮಾರ್ಕೆಟ್, ನಮ್ಮದಾಗಿರ್ಬೋದು, ಏಷ್ಯನ್ ಮಾರ್ಕೆಟ್, ಎಲ್ಲೂ ಇಲ್ಲ. ಅಂದರೆ ಇಂಡಿಯನ್ ಮಾರ್ಕೆಟ್ ಎಲ್ಲೂ ಕೂಡ ಈ ಮಟ್ಟಿನ ಒಂದು ರೀಟೇಲ್ ಪಾರ್ಟಿಸಿಪೇಷನ್ ಇಲ್ಲ. ಇಟ್ ಈಸ್ ಓನ್ಲಿ ಇನ್ US. USಅಲ್ಲಿ ಮಾತ್ರ 155 ಜನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಹೆಚ್ಚಿಗೆ ದುಡ್ಡು ಉಳಿದಿದ್ದು ಇಂಡಿಯನ್ ಮಾರ್ಕೆಟಿಗೆ ಬಂತು. ಓಕೆನಾ. ಸೊ ಈ FIIಗಳದ್ದು ಸ್ಟ್ರಾಟಜಿ ಏನಾಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ FIIಗಳು ಲಾಭ ಮಾಡ್ಕೋಬೇಕು ಅಂತಂದರೆ ಒಂದು ಫಾರ್ಮುಲಾ ಇದೆ. ಏನಂತಂದರೆ ಅಲ್ಲಿಂದ ದುಡ್ಡು ತಂದು ಇಲ್ಲಿಗೆ ಹಾಕ್ತಾರಲ್ವ ನಾವು, ಸೊ ಇಲ್ಲಿ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಬರಬೇಕು ಅವರಿಗೆ, ಇಲ್ಲಿ ಒಂದಿಷ್ಟು ರಿಟರ್ನ್ ಅಂತ ಬರಬೇಕು. ಇದು ಹೇಗೆ ನೆಟ್ ರಿಟರ್ನ್ ಅನ್ನೋದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ, ಇಲ್ಲಿ ಇಂಡಿಯನ್ ಮಾರ್ಕೆಟ್ ಅಂತಲೇ ಎಕ್ಸಾಂಪಲ್ ತೊಗೋಣ. ಇಂಡಿಯನ್ ಮಾರ್ಕೆಟಲ್ಲಿ ಇವರು ಹೂಡಿದಂಥ ದುಡ್ಡಿಂದ ಬಂದಂತಹ ರಿಟರ್ನ್ಸು
ಅದರಲ್ಲಿ ಇವ್ರು ಏನೇನು ಕಲಿಬೇಕಾಗುತ್ತೆ ಅಂತಂದರೆ, ಇವರು ಎಷ್ಟೋ ದುಡ್ಡು ಕೊಟ್ಬಿಟ್ಟು ತಮ್ಮ ಹೋಮ್ ಕಂಟ್ರಿನಲ್ಲಿ ಆ ದುಡ್ಡನ್ನು ತೊಗೊಂಡಿರ್ತಾರಲ್ವ, ಅಲ್ಲಿ ಇಂಟ್ರೆಸ್ಟ್ ಕಾಸ್ಟನ್ನು ಕಳಿಬೇಕು. ಮತ್ತು ಅಲ್ಲಿಂದನೂ ದುಡ್ಡು ತೆಗೆದು ಇಂಡಿಯಾಗೆ ಹಾಕ್ತಾರೆ, ಇಂಡಿಯಾದಿಂದನೂ ವಾಪಸ್ ದುಡ್ಡು ತೊಗೊಂಡೋಗಬೇಕು ಅಂದರೆ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ. ಸೊ ಎರಡು ಕಡೆದು ಸೇರಿ 2 times ಟ್ರಾನ್ಸಾಕ್ಷನ್ ಕಾಸ್ಟ್ ಬೇಕು. ಅದ್ರ ಜೊತೆಗೇನೆ ಎಮರ್ಜಿಂಗ್ ಮಾರ್ಕೆಟಲ್ಲಿ ಕರೆನ್ಸಿ ಡಿಪ್ರಿಷಿಯೇಟ್ ಆಗುತ್ತೆ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಡಾಲರ್ ಮುಂದೆ ರುಪಿ ಡಿಪ್ರಿಷಿಯೇಟ್ ಆಗ್ತಾನೆ ಬರುತ್ತೆ. ಡಾಲರ್ ಸ್ಟ್ರಾಂಗ್ ಆಗ್ತಾನೆ ಹೋಗುತ್ತೆ, ರುಪಿ ಡಿಪ್ರಿಷಿಯೇಟ್ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಸುಮಾರು ಕಾರಣಗಳಿದೆ. ಒಂದು ನಾವು ನೋಡೋದಾದರೆ, ನಾವು ಕ್ರೂಡ್ ಮೇಲೆ ಸಿಕ್ಕಾಬಟ್ಟಿ ಡಿಪೆಂಡ್ ಆಗಿದ್ದೀವಿ. ನಾವು ಹೈಯೆಸ್ಟ್ ಕ್ರೂಡನ್ನು ಇಂಪೋರ್ಟ್ ಮಾಡ್ಕೊತೀವಿ. ಕ್ರೂಡ್ ರೇಟು ನೀವು ನೋಡಿದಂಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮತ್ತು ಗೋಲ್ಡ್ ಕೂಡ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ, ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿತ್ತು. ಸೊ ಮತ್ತು ಡಾಲರ್ ಸ್ಟ್ರೆಂತ್ ಆದಾಗ ಸಿಕ್ಕಾಬಿಟ್ಟು ಡಾಲರ್ ಸರ್ಪ್ಲೈಸ್ ಆಗಿ ಬರ್ತಾ ಇದೆ ಅಲ್ಲಿ, ಓಕೆನಾ. ಡಾಲರ್ ಸ್ಟ್ರೆಂತ್ ಆದಾಗ ಏನಾಗುತ್ತೆ, ರುಪಿ ವೀಕ್ ಆಗ್ತಾನೆ ಹೋಗುತ್ತೆ. ಸೊ ಇದನ್ನು ನಾವು ಮೈನಸ್ ಮಾಡಬೇಕು. ಯಾಕೆ ಇಲ್ಲಿ ಅಂತಂದರೆ, ಇಲ್ಲಿ ತಂದಾಗ $1 ಅವರಿಗೆ ₹72 ಸಿಕ್ಕಿತ್ತು ಅಂತ ಇಟ್ಕೊಳ್ಳೋಣ. $1 ತಂದು ₹72 ಆಗಿ ಇನ್ವೆಸ್ಟ್ ಮಾಡಿದ್ರು. ಆದರೆ ಈ ಇನ್ವೆಸ್ಟ್ಮೆಂಟಿಂದ ಇವರಿಗೆ ರಿಟರ್ನ್ ಸಿಕ್ಕಿ ಇವರು ಅದನ್ನು ವಾಪಸ್ ತೊಗೊಂಡು ಹೋಗಬೇಕು ಅಂತಂದರೆ ತಮ್ಮ ಕರೆನ್ಸಿಗೆ, ಆ 72 ಇರೋದು 76 ಆಗಿರ್ಬೋದು. ಅಂದರೆ ಅದನ್ನು ವಾಪಸ್ ರಿವರ್ಸ್ ಕನ್ವರ್ಷನ್ ಮಾಡ್ಕೋಬೇಕು ಅಂದರೆ ₹72 ಕೊಟ್ಟರೆ $1 ಕೊಡಲ್ಲ ಇವರಿಗೆ, ₹76 ಕೊಟ್ಟರೆ $1 ಕೊಡ್ತಾರೆ. ಅಲ್ಲಿಗೆ ಇವರಿಗೆ ರಿಟರ್ನ್ ಬಂದಿರೋದು ಇನ್ವೆಸ್ಟ್ಮೆಂಟಲ್ಲಿ ಒಂದು ಪಾರ್ಟ್ ಆ ಡಿಪ್ರಿಷಿಯೇಷನ್ಗೆ ಹೋಯ್ತಲ್ವ. ಸೊ ಈ ಮೂರನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಮೂರನ್ನು ಕನ್ಸಿಡರ್ ಮಾಡಿದ ಮೇಲೂ ಕ್ರಾಸ್ ರಿಟರ್ನ್ ಈ ಮೂರದಕ್ಕಿಂತ ದೊಡ್ಡದಿದ್ದರೆ ಅವರಿಗೆ ನೆಟ್ ರಿಟರ್ನ್ ಪಾಸಿಟಿವ್ ಪರ್ಸೆಂಟೇಜ್ ಇರುತ್ತೆ, ಇಲ್ಲ ಅಂದರೆ ನೆಟ್ ರಿಟರ್ನ್ ನೆಗೆಟಿವ್ ಪರ್ಸೆಂಟೇಜ್ ಇರುತ್ತೆ. ಈಗ ನಾವು ಇಂಟ್ರೆಸ್ಟಿಂಗಾಗಿ ಏನು ನೋಡಬೇಕಾಗಿದೆ ಅಂತಂದರೆ, ಈ ಇಂಟ್ರೆಸ್ಟ್ ಕಾಸ್ಟ್ ಅನ್ನೋದು ಜಾಸ್ತಿ ಮಾಡ್ತಾ ಇದ್ದಾರೆ ಎಲ್ಲಿ, ಫೆಡ್ ಅಂದರೆ ಅವ್ರ ಹೋಮ್ ಕಂಟ್ರಿನಲ್ಲಿ. ಸೊ ಈ ಇಂಟ್ರೆಸ್ಟ್ ಕಾಸ್ಟ್ ಜಾಸ್ತಿ ಆದರೆ ಇವರಿಗೆ ಓವರಾಲ್ ಕ್ಯಾಲ್ಕುಲೇಷನ್ಲಿ ನೆಟ್ ರಿಟರ್ನು ಕಮ್ಮಿ ಆಗೋ ಸಾಧ್ಯತೆ, ಮತ್ತು ಇನ್ನೂ ಡಿಪ್ರಿಷಿಯೇಟ್ ಆಗೋ ಸಾಧ್ಯತೆ. ಸೊ ಇವೆಲ್ಲ ಸಾಧ್ಯತೆಗಳು. ಸೊ ಇದೇ ರೀತಿ ಇರೋದ್ರಿಂದ FIIಗಳು ಸೇಫ್ ಬೆಟ್ ಮಾಡೋಕ್ಕೆ ನೋಡ್ತಾರೆ. ಅಂದರೆ ಏನು, ಆ ನಿರ್ಧಾರ ತೊಗೊಳಕ್ಕೆ ಮುಂಚೆನೆ ತಮ್ಮ ಪ್ರಾಫಿಟ್ನ ಬುಕ್ ಮಾಡ್ಕೊಳಕ್ಕೆ ನೋಡ್ತಾರೆ. ಹಾಗಾಗಿನೇ ನಾವು FII ಡೀಪ್ ಸೆಲ್ಲಿಂಗ್ ನೋಡ್ತಾ ಇದ್ದೀವಿ ಸುಮಾರು 5-6 ತಿಂಗಳುಗಳಿಂದ. ಸೊ ಇದು FIIಗೆ ನೆಟ್ ಪ್ರಾಫಿಟ್ ಹೇಗೆ ಬರುತ್ತೆ ಅನ್ನೋದು. ಅದೇ ರೀತಿ ಇನ್ನೂ ಏನೇನು ಆಗ್ಬೋದು ನಮ್ಮ ಇಂಡಿಯನ್ ಮಾರ್ಕೆಟ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ, ಬಜೆಟ್ ಇದೆ, ಇನ್ನು 2 ದಿನದಲ್ಲಿ ಬಜೆಟ್ ಬರ್ತಾ ಇದೆ. ಬಜೆಟ್ ಪಾಪ್ಯುಲಿಸ್ಟಿಕ್ ಅಂತ ಅಂತಾರೆ. ಪಾಪ್ಯುಲಿಸ್ಟಿಕ್ ಅಂತ ಅಂದರೆ ಜನಗಳಿಗೆ ಪ್ರೀತಿ ತೋರಿಸೋ ಥರ ಬಜೆಟ್ ಆಗಿದ್ದರೆ ಅದು ಕಾರ್ಪೊರೇಟಿಗೆ ಹೊಡ್ತಾ ಇರುತ್ತೆ ಅಲ್ಲಿ ಅಂತ. ಯಾಕೆ ಅಂದರೆ ಜನಗಳಿಗೆ ಪ್ರೀತಿ ತೋರಿಸ್ಬೇಕು ಅಂತಂದರೆ ದುಡ್ಡು ಬೇಕು, ದುಡ್ಡು ಬರಬೇಕು ಅಂತಂದರೆ ಅದು ಕಾರ್ಪೊರೇಟ್ ಟ್ಯಾಕ್ಸಿಂದನೇ ಬರಬೇಕು, ಅಥವಾ ಸಮ್ ಇಂಡಸ್ಟ್ರಿ ರೆಗ್ಯುಲೇಷನ್ಸಿಂದ ಬರಬೇಕು. ಈಗ ನೋಡಿರ್ಬೋದು ಇತ್ತೀಚೆಗಷ್ಟೇ, ಈಗ ನೆಕ್ಸ್ಟ್ ಪಂಜಾಬ್ ಎಲೆಕ್ಷನ್ ಕೂಡ ಇದೆ, ಏನು ಕೃಷಿ ಕಾಯ್ದೆ ಬಂದಿತ್ತು ಅದನ್ನು ವಾಪಸ್ ತೊಗೊಂಡ್ರಲ್ವ, ವಾಪಸ್ ತೊಗೊಂಡ್ರು. ಈಗ ಇನ್ನೂ ಅದನ್ನು ನಾವು ಜನಗಳಿಗೆ ಅವ್ರಿಗೆ ಇನ್ನೂ ಓರಿಯೆಂಟೇಷನ್ ಅವ್ರಿಗೆ ಇನ್ನೂ ಕೊಡಬೇಕು ಅಂತಂದರೆ ಏನು ಮಾಡ್ಬೋದು ಗೌರ್ಮೆಂಟು, ಈ MSP ರೇಟ್ನ ಇನ್ನೂ ಜಾಸ್ತಿ ಮಾಡ್ಬೋದು. ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನು ಇನ್ನೂ ಜಾಸ್ತಿ ಮಾಡ್ಬೋದು. ಅಂದರೆ ಇನ್ನೂ ಜಾಸ್ತಿ ಸಬ್ಸಿಡಿ ಸಿಗುತ್ತೆ ನಿಮಗೆ ಅಂತ, ಅಂದರೆ ಓಲೈಕೆ ಮಾಡೋದಕ್ಕೋಸ್ಕರ ಆಗ್ಬೋದು. ಆಯಿತಾ, ಬಿಗ್ ಆ್ಯಂಡ್ ಬೋಲ್ಡ್ ಪಾಪ್ಯುಲಿಸ್ಟಿಕ್ ಮೆಷರ್ಸ್, ಇದು ಒಂದು ಇಂಪ್ಯಾಕ್ಟ್ ಆಗ್ಬೋದು. ಅದಕ್ಕೆ ನಾನು ಹೇಳ್ದಂಗೆ ದುಡ್ಡು ಎಲ್ಲಿಂದ ಬರಬೇಕು, ಎಗೇನ್ ಇಂಡಸ್ಟ್ರೀಸಿಂದನೇ ಬರಬೇಕು. ಸೊ ಇಂಡಸ್ಟ್ರೀಸ್ಗಳಿಗೆ ಒಂದಿಷ್ಟು SOPಗಳಲ್ಲಿ ಗೈಡ್ಲೈನ್ಸ್ ಚೇಂಜ್ ಮಾಡ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಜಾಸ್ತಿ ಮಾಡ್ಬೋದು, ಈ ಸಾಧ್ಯತೆಗಳಿದೆ ಅಲ್ವಾ. ಅದೇ ರೀತಿ ನಮ್ಮ ದೇಶದಲ್ಲಿ ಈ ಸಲ 7 ಎಲೆಕ್ಷನ್ಗಳು ಪ್ಲ್ಯಾನ್ ಆಗಿದೆ. ಉತ್ತರ ಪ್ರದೇಶದಿಂದ ಶುರುವಾಗಿ ಒಟ್ಟು 7 ಎಲೆಕ್ಷನ್ಗಳು ನಮ್ಮ ದೇಶದಲ್ಲಿ ಇದೆ. ಇದು 2024 ಹತ್ತಿರ ಇರೋದ್ರಿಂದ ಈ ಎಲ್ಲ ಎಲೆಕ್ಷನ್ಗಳು ಕೂಡ ನೆಕ್ಸ್ಟ್ ಗೌರ್ಮೆಂಟ್ ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಇದೆಲ್ಲ ಅನಿಸ್ಬೋದು ನಿಮಗೆ ಈ ಇವೆಂಟ್ಸ್ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕಾ ಅಂತ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಎರಡೂ ಬೇಕಾಗುತ್ತೆ. ಚಾರ್ಟ್ ಬಗ್ಗೆನೂ ನಾವು ರಿಲೇ ಆಗಬೇಕು, ಚಾರ್ಟ್ ಜೊತೆಗೆ ನೆಕ್ಸ್ಟ್ ಏನೇನು ಆ್ಯಕ್ಷನ್ಗಳು ಪೆಂಡಿಂಗ್ ಇದೆ ಅನ್ನೋದನ್ನು ನಾವು ಒಂದು ಕಣ್ಣಿಟ್ಟಿರಲೇಬೇಕಾಗುತ್ತೆ. ಹಾಗಂತ ಕಂಪ್ಲೀಟ್ಲಿ ನ್ಯೂಸ್ ಬೇಸ್ಡು ನಾವು ಟ್ರೇಡ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ಲಿ ಚಾರ್ಟ್ ಬೇಸು ಮಾಡೋಕ್ಕಾಗಲ್ಲ. ಚಾರ್ಟ್ ಅಫ್ಕೋರ್ಸ್ ನಮಗೆ ಮುಂಚೆನೆ ಒಂದು ಇಂಡಿಕೇಶನ್ ಕೊಡುತ್ತೆ ಏನಾಗ್ಬೋದು ಅಂತ, ಆದರೆ ನೆಕ್ಸ್ಟ್ ಹೀಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಇವೆಂಟು ಪೂರ್ವಕವಾಗಿ ಬಂದೇ ಬರುತ್ತೆ. ಸೊ ಎರಡನ್ನು ಗಮನದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಈಗ ಒಂದು ಡೇಟಾ ತೋರಿಸ್ತಾ ಇದ್ದೀನಿ, ಈ FII ಮತ್ತು DII. DII ಅಂದರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಯಾರು ನಮ್ಮ ದೇಶದಲ್ಲಿ ಇದಾರಲ್ಲ, ಮ್ಯೂಚುವಲ್ ಫಂಡ್ ನಡೆಸ್ತಾ ಇರೋದಾಗಿರ್ಬೋದು, ಮತ್ತು ಮಿಕ್ಕಿದ ಕಾರ್ಪೊರೇಟ್ಗಳಾಗಿರ್ಬೋದು, ಫಂಡ್ ಮ್ಯಾನೇಜರ್ಸ್ಗಳು ಇವರೆಲ್ಲ. ಸೊ ಇದು ಡೇಟಾ ನೋಡಿದ್ರೆ ಲಾಸ್ಟ್ 5-6 ತಿಂಗಳಲ್ಲಿ FIIs ಕಂಟಿನ್ಯೂಸಾಗಿ ಸೆಲ್ ಮಾಡಿದಾರಲ್ವ. September 1 ಬಿಟ್ಟರೆ ಇನ್ನೆಲ್ಲ ಸಲನೂ ಲಾಸ್ಟ್ 3 ತಿಂಗಳಲ್ಲಂತೂ more than 25,000 crores ಸೆಲ್ ಮಾಡಿದ್ದಾರೆ. ಅದೇ ನಾವು DIIs ನೋಡಿದ್ರೆ ಇವರು ಕಂಟಿನ್ಯೂಸಾಗಿ ಬೈ ಮಾಡ್ತಾನೆ ಇದ್ದಾರೆ. ಆದರೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ. ಅಕ್ಟೋಬರಲ್ಲಿ 25,000 crores ಸೆಲ್ ಮಾಡಿದ್ದಾರೆ FIIs, ಆದರೆ DIIs 4,470 crores ಮಾತ್ರ ಬೈ ಮಾಡಿದ್ದಾರೆ. ಆದರೂ ಕೂಡ ನಮ್ದು ಅಕ್ಟೋಬರಲ್ಲಿ ಮಾರ್ಕೆಟ್ ಬಿದ್ದಿರಲಿಲ್ಲ, 18,600 ಟಚ್ ಆಗಿತ್ತು, ನೆನಪಿರಲಿ, ಆಲ್ ಟೈಮ್ ಹೈ ಟಚ್ ಆಗಿತ್ತು. ಹಾಗಾದರೆ ಮಿಕ್ಕಿದ್ದು ಎಲ್ಲಿಂದ ಬಂತು,
ನಿಮಗೆ ಗೊತ್ತು ಇದೆಲ್ಲ ನಾವು ನಿಮ್ಮ ಥರದವರಿಂದ ಬಂತು ಅಂದರೆ ರೀಟೇಲ್ ಪಾರ್ಟಿಸಿಪೇಷನ್ ತುಂಬ ಜಾಸ್ತಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು ಮ್ಯಾಚಿಂಗ್ ಥರ ಇರುತ್ತೆ ಎಫ್ ಐ ಡಿ ಐಸ್, ಯಾಕಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಲ್ವಾ, ಯಾರಾದರೂ ಮಾರಕ್ಕಿದ್ದಾನೆ ಅಂದರೆ ಅದನ್ನು ಕೊಂಡ್ಕೊಳ್ಳೋನು ಬರಬೇಕು, ಆವಾಗ ಮಾತ್ರ ಮಾರ್ಕೆಟ್ ಮೇಲೆ ಹೋಗುತ್ತೆ. ಇಲ್ಲಿ 39,000 crore ಇದೆ ಎಫ್ ಐ ಎಸ್ ಮಾರಿರೋದು, ಇಲ್ಲಿ 30,000 crore ಆಯಿತು, ಅಂದರೆ ಇನ್ನು 9,000 crore ಯಾರು ಕೊಂಡ್ಕೊಳ್ಳಲಿಲ್ಲ. ಸೊ ಮಾರ್ಕೆಟ್ ಬಿತ್ತು ನವಂಬರಲ್ಲಿ. ಡಿಸೆಂಬರಲ್ಲಿ ಕೂಡ ಸೇಮ್, ದೇರ್ ಇಸ್ ಎ ಗ್ಯಾಪ್. ಈಗ ರೀಟೇಲ್ ಅವರಿಗೆ ಒಂದು ಭಯ ಶುರುವಾಗಿದೆ, ಯಾವಾಗ ಅಕ್ಟೋಬರ್ ನೆಕ್ಸ್ಟಿಂದ ಬೀಳ್ತಾ ಬಂತೋ, ಭಯ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಜನ, ಆದರೆ ಜನರ ಹತ್ರ ದುಡ್ಡು ಖಾಲಿಯಾಗಿದೆ. ಯಾಕೆಂದರೆ ಸಿಕ್ಕಾಬಿಟ್ಟು ಐ ಪಿ ಒ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ, 4x 5x ಇವ್ಯಾಲ್ಯೂಷನ್, ಈವನ್ 10x ಇವ್ಯಾಲ್ಯೂಷನಲ್ಲಿ ಬಂದಿರುವಂಥ ಐ ಪಿ ಎಲ್ ಕೂಡ ಜನ ದುಡ್ಡು ಹಾಕ್ತಾ ಇದ್ದಾರೆ. ಮತ್ತು ಲಾಸ್ಟ್ 2 ಇಯರ್ಸಲ್ಲಿ ಜನ ಸಾಕಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈಗ ಆಲ್ರೆಡಿ ಅಲ್ವಾ. ಈ ಡೇಟಾನ ನಾನು ಒಂದು ಸ್ವಲ್ಪ ಇನ್ನೂ ಎಲಾಬ್ರೇಟೆಡಾಗಿ ತೋರಿಸ್ಬೇಕು ಅನಿಸ್ತಾ ಇದೆ ನನಗೆ. ಸೊ ಈ ಟೋಟಲ್ ಫಿಗರ್ನ ನಾನು ಫೆಬ್ರವರಿ 2020 ತೋರಿಸ್ತಾ ಇದ್ದೀನಿ. ಸೊ ಫೆಬ್ರವರಿ 2020 ಮಾರ್ಚ್ 2020 ನಮಗೆ ಫಸ್ಟ್ ಲಾಕ್ಡೌನ್ ಅಂತ ಅನೌನ್ಸ್ ಆಯಿತು ನಮ್ಮ ದೇಶದಲ್ಲಿ. ನೋಡಿರ್ಬೋದು 65,000 crore ಮಾಡಿದ್ರು ಎಫ್ ಐ ಎಸ್, ಬಟ್ ಡಿ ಐ ಎಸ್ ಮ್ಯಾಚ್ ಮಾಡಿದ್ರು. ಏಪ್ರಿಲಲ್ಲಿ ಇದೇ ರೀತಿ ನಡೀತಾ ಬಂತು, ಎರಡೂ ಇಬ್ಬರೂ ಕೂಡ ಮಾರಿದ್ರು, ಮಾರ್ಕೆಟ್ ಕೂಡ ಬಿದ್ದಿತ್ತು. ಆಮೇಲೆ ನೀವು ಸ್ಲೋ ಆಗಿ ನೋಡ್ತಾ ಬಂದರೆ ನವಂಬರ್ ಅಷ್ಟೊತ್ತಿಗೆ, ನವಂಬರಿಂದ ಫೆಬ್ರವರಿ 2021 ನವಂಬರ್ 2020 ಫೆಬ್ರವರಿ 2021 ಕಂಟಿನ್ಯೂಸ್ ಆಗಿ ಎಫ್ ಐ ಎಸ್ ದುಡ್ಡನ್ನ ಪಂಪ್ ಮಾಡ್ತಾನೆ ಬಂದರು ಇಂಡಿಯನ್ ಮಾರ್ಕೆಟ್ಗೆ. ಆದರೆ ಡಿ ಐ ಎಸ್ ಅಷ್ಟು ಸೆಲ್ ಮಾಡಲಿಲ್ಲ, ಕರೆಕ್ಟಾ, ಡಿ ಐ ಎಸ್ ಅಷ್ಟು ಸೆಲ್ ಮಾಡಲಿಲ್ಲ. ಸೊ ಓವರ್ ಆಲ್ ಮಾರ್ಕೆಟ್ ಮೇಲೆ ಹೋಗ್ತಾನೆ ಹೋಯಿತು, ಈ ಪ್ರೈಸಲ್ಲೂ ಕೂಡ ಜನ ರೀಟೇಲ್ ಕೂಡ ಬೈ ಮಾಡ್ತಾನೆ ಹೋದರು. ಇಷ್ಟು ಆಗಿ ಈಗ ಲಾಸ್ಟ್ 6 ಮಂತ್ಸಲ್ಲಿ ನಾವೇನಾಯಿತು ಅಂತ ನಾವು ನೋಡಿದ್ವಿ. ಹಾಗಾದರೆ ಈ ರೀಟೇಲ್ ಪಾರ್ಟಿಸಿಪೇಷನ್ ಅನ್ನೋದು ಹೇಗೆ ಶುರುವಾಯಿತು, ಎಲ್ಲಿಂದ ಬಂತು ಅಂತ ನೋಡೋದಾದರೆ ಮೇನ್ ಕಾರಣ ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಜನಗಳಿಗೆ ಸಾಕಷ್ಟು ಟೈಮ್ ಇದೆ, ಅವ್ರದ್ದು ಟ್ರಾವೆಲ್ ಟೈಮ್ ಕಮ್ಮಿ ಆಗಿದೆ, ಮನೇಲಿ ಕೂತ್ಕೊಳ್ಳೋ ಟೈಮ್ ಜಾಸ್ತಿ ಆಗಿದೆ ಅಲ್ವಾ. ಅದೇ ರೀತಿ ಜಾಸ್ತಿ ದುಡ್ಡು ಕೂಡ ಉಳಿತಾ ಇದೆ ಇವಾಗ, ಯಾಕೆಂದರೆ ಹೆಚ್ಚಿಗೆ ಖರ್ಚಿಲ್ಲ, ಹೆಚ್ಚು ಓಡಾಟ ಇಲ್ಲ, ಹೊರಗಡೆ ತಿನ್ನುವಂಥ ಕ್ರಮ ಇಲ್ಲ, ಟ್ರಾವೆಲ್ ಆಗಬೇಕಾದಂಥ ಎಕ್ಸ್ಪೆನ್ಸಸ್ ಕಮ್ಮಿ ಆಯಿತು. ಅದೇ ರೀತಿ ಸಾಕಷ್ಟು ಎಲ್ಲ ಕಂಪ್ನಿಗಳಿಂದನೂ ಇನ್ಸೆಂಟಿವ್ಸ್ ಥರ ಬಂತು ಕೆಲವರಿಗೆ, ವರ್ಕ್ ಫ್ರಮ್ ಹೋಮ್ ಸೆಟಪ್ ಅಂತೆ ಮತ್ತೊಂದಂತೆ ಅಂತ. ಸೊ ಜನರ ಹತ್ರ ಜಾಸ್ತಿ ದುಡ್ಡು ಓಡಾಡ್ತಾ ಇದೆ. ಮತ್ತೊಂದು ಮೇನ್ ಕಾರಣ ಟ್ಯಾನ್ 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 ಸ್ಕ್ಯಾಮ್ 1992 ಅಲ್ವಾ. ಈ ಸೀರೀಸು ಎಷ್ಟು ಜನದ ಮೇಲೆ ಪ್ರಭಾವ ಬೀರಿದೆ ಅನ್ನೋದಕ್ಕೆ ಅದು ಎಷ್ಟು ಹಿಟ್ಟಾಯಿತು ಅನ್ನೋದೇ ಕಾರಣ. ನಾನು ಇನ್ನೂ ನೋಡಿಲ್ಲ, ಐ ರಿಗ್ರೆಟ್ ಟು ಸೇ ದಿಸ್, ಬಟ್ ಗೊತ್ತಿದೆ ಯಾವ ರೀತಿ ಹೈಪ್ ಕ್ರಿಯೇಟ್ ಮಾಡಿತ್ತು ಇದು ಅಂತ. ಇದು ಇನ್ನೊಂದು ಜನ ಈಕ್ವಿಟಿ ಬಗ್ಗೆ ಬರೋಕ್ಕೆ ಕಾರಣ. ಸೊ ಇದೆಲ್ಲ ನಡೀತಿದ್ದಾಗ ಅಡ್ವರ್ಟೈಸಿಂಗ್ ಮತ್ತು ಈ ಬ್ರೋಕರೇಜ್ ಫರ್ಮ್ಗಳು ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು, ಎಲ್ಲ ಕಡೆ ಈಕ್ವಿಟಿ ಬಗ್ಗೆನೇ ಮಾತು ಬರೋಕ್ಕೆ ಶುರುವಾಯಿತು. ಅಂದರೆ ಬೀಟ್ ಆ್ಯಡ್ಸ್ ಆಗಿರ್ಬೋದು, ಸುಮಾರು 5 paisa, ಅಪ್ ಸ್ಟಾಕ್ಸು, ಈ ಥರ ಸಾಕಷ್ಟು ಬ್ರೋಕರ್ಸ್ ಬಂದರು. ಆಮೇಲೆ ಯೂಟ್ಯೂಬಲ್ಲಿ ಸುಮಾರು ಜನ ಫೈನಾನ್ಷಿಯಲ್ ಕ್ರಿಯೇಟರ್ಸ್ ಬಂದರು. ಅದಕ್ಕೆ ಒಂದು ಬ್ಯಾಕ್ಡ್ರಾಪಲ್ಲಿ ಜಿಯೋ ಮೂಮೆಂಟ್ ಕೂಡ ಆಗಿತ್ತು 2019-18 ಈ ಟೈಮಲ್ಲಿ. ಅದಕ್ಕೆ ತಕ್ಕ ಹಾಗೆ ಸುಮಾರು ಫೈನಾನ್ಷಿಯಲ್ ಚಾನೆಲ್ಸ್ಗಳು ಕೂಡ ಓಪನ್ ಆಯಿತು. ಸೊ ಅದರಿಂದನೂ ಜನ ಒಂದು ಅದ್ರ ಮೇಲೂ ಒಂದು ಪ್ರಭಾವ ಬೀರೋಕ್ಕೆ ಶುರುವಾಯಿತು ಅದರಿಂದ. ಸೊ ಇದು ನಾನು ಬರೀ ಥಿಯರಿ ಹೇಳ್ತಾ ಇಲ್ಲ, ಡೇಟಾ ಕೂಡ ಅದನ್ನೇ ಹೇಳ್ತಾ ಇದೆ. ಡಿಮ್ಯಾಟ್ ಅಕೌಂಟ್ ಓಪನಿಂಗ್ಸ್ ನಾವು ನೋಡಿದ್ರೆ ಇನ್ ಮಿಲಿಯನ್ಸು ಫೈನಾನ್ಷಿಯಲ್ ಇಯರ್ 2022 ಅಂದರೆ ಲಾಸ್ಟ್ ವರ್ಷದಿಂದ ಇಲ್ಲಿ ತನಕ 62 million, ಆಲ್ಮೋಸ್ಟ್ 6 crore ಡಿಮ್ಯಾಟ್ ಅಕೌಂಟ್ಸ್ ಇದೆ. ಬರೀ ಸಿ ಡಿ ಎಸ್ ಅಲ್ಲೇ ವಿ ಹ್ಯಾವ್ 4 crore ಆ್ಯಕ್ಟಿವ್ ಡಿಮ್ಯಾಟ್ ಅಕೌಂಟ್ಸ್ ಅಂತ ರಿಪೋರ್ಟ್ ಮಾಡಿದೆ. ಸಿ ಡಿ ಎಸ್ ಮತ್ತು ಎನ್ ಎಸ್ ಡಿ ಎಲ್ ನೀವು ನೋಡಿರ್ಬೋದು, ಎರಡು ಮೇನ್ ರೆಪಾಸಿಟ್ರೀಸು ನಮ್ಮ ದೇಶದಲ್ಲಿ. ಇದು ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಇದೆ, ಅಂದರೆ ಎಷ್ಟು ರೀಟೇಲ್ ಬರ್ತಾ ಇದ್ದಾರೆ ಅಂತ. ಸೊ ನಾವು ಹಿಂದೆ ಏನು ನೋಡಿದ್ವಿ, ಈ ಮ್ಯಾಚಿಂಗ್ ಡೇಟಾ ಅನ್ನೋದನ್ನು ಯಾರು ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಇವಾಗ. ಸೊ ಇದು ರೀಟೇಲೇ ಮಾಡ್ಕೊಂಡು ಬಂದಿದ್ದು ಇಷ್ಟು ದಿನ. ಸೊ ರೀಟೇಲ್ ಪಾತ್ರ ಇಲ್ಲ ಕಳೆದ 2 ವರ್ಷದಲ್ಲಿ ಇಂಡಿಯನ್ ಮಾರ್ಕೆಟಲ್ಲಿ ತುಂಬ ದೊಡ್ಡದಿದೆ. ಮೊದಲು ಬರೀ ಎಫ್ ಐ ಡಿ ಐ ಮ್ಯಾಚಿಂಗ್ ಆಗ್ತಾಯಿತ್ತು, ಮ್ಯಾಚಿಂಗ್ ಆಗಿಲ್ಲ, ಅಷ್ಟು ಅಮೌಂಟ್ ಬೈ ಆಗಿಲ್ಲ, ಸೆಲ್ ಆಗಿದೆ ಅಂದರೆ ಮಾರ್ಕೆಟ್ ಬಿದ್ದು ಹೋಗ್ತಾ ಇತ್ತು. ಆದರೆ ಈ ಅಮೌಂಟಲ್ಲಿ ಮಾರ್ಕೆಟು ಈ ಸಲ ಬೀಳ್ದಲ್ಲಿ ಇರೋದ ಕಾರಣ ಅಗೇನ್ ಬಿಕಾಸ್ ಆಫ್ ನಾವು ನಿಮ್ಮ ಥರದಂಥ ರೀಟೇಲರ್ಸ್. ಸೊ ಹೀಗಿದ್ದಾಗ ನೆಕ್ಸ್ಟ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಈಗ ಏನಾಗ್ಬೋದು ಅಂತ ನೋಡೋಕ್ಕೆ ಹೋದರೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಚಾರ್ಟ್ ಪ್ಯಾಟರ್ನ್ ಇದೆ, ಇದು ನೋಡ್ಬೋದು. ಇದು Nifty 50 ಒನ್ ಡೇ ಕ್ಯಾಂಡಲ್. ಇಲ್ಲಿ ನೀವು ನೋಡಿದ್ರೆ 18,600 ಏನು ರೀಚ್ ಆಗಿತ್ತು ಆವಾಗಿಂದ ಒಂದು ನೀವು ಒಂದು ಟ್ರೆಂಡ್ ಲೈನ್ ಹಾಕ್ಕೊಂಡ್ರೆ ಇದು ಒಂದು ಚಾನಲ್ ಕ್ರಿಯೇಟ್ ಆಗಿದೆ ಅಲ್ವಾ, ಇಲ್ಲಿ ಡೌನ್ವರ್ಡ್ ಚಾನಲ್ ಕ್ರಿಯೇಟ್ ಆಗಿದೆ. ಮತ್ತು ಇಲ್ಲಿ ಕಂಟಿನ್ಯೂಸ್ ಆಗಿ ಲೋಯರ್ ಲೋ ಲೋಯರ್ ಹೈ, ಲೋಯರ್ ಲೋ ಲೋಯರ್ ಹೈ ಮಾಡ್ತಾ ಬಂದಿದೆ. ಅಂದರೆ ಹಳೆ ಹೈಗಿಂತ ನೆಕ್ಸ್ಟ್ ಒಂದು ಲೋಯರ್ ಹೈ, ಆ ಹೈಗಿಂತ ಇನ್ನೊಂದು ಲೋಯರ್ ಹೈ,
ಸಿಮಿಲರ್ಲಿ ಲೋಗಿಂತ ಇನ್ನೊಂದು ಕೆಳಗಡೆ ಲೋ, ಇನ್ನೊಂದು ಕೆಳಗಡೆ ಲೋ, ಈ ಥರ ಮಾಡ್ತಾ ಬಂದಿದೆ. ಇದು ಒಂದು ಡೌನ್ವರ್ಡ್ ಚಾನಲ್ ಬ್ರೇಕ್ಔಟ್ ಆಗಿದೆ. ಆದರೆ ರೀಸೆಂಟಾಗಿ ಈಗ ಒಂದು ಡಿಸೆಂಬರಲ್ಲಿ ಒಂದು ಉಲ್ಟಾ ಮೂವ್ ಆಯಿತು, ಒಂದು ಟ್ರೆಂಡ್ ಚೇಂಜಿಂಗ್ ಥರ ಮೂವ್ ಆಯಿತು. ಟ್ರೆಂಡ್ ಚೇಂಜ್ ಅಂತ ನಾವೇನಾದ್ವಿ, ಈ ಲೋಯರ್ ಹೈ ಲೋಯರ್ ಲೋ ಆಗಿ ಇನ್ನೊಂದು ಲೋಯರ್ ಹೈ ಇಲ್ಲಿಗೆ ಆಗಬೇಕಿತ್ತು. ಆದರೆ ಅದನ್ನು ದಾಟ್ಕೊಂಡು ಹಳೆ ಲೋಯರ್ ಹೈ ಏನಿತ್ತು ಅದಕ್ಕಿಂತ ಮೇಲೆ ಒಂದು ಕ್ಲೋಸಿಂಗ್ ಕೊಡ್ತು. ಸೊ ಇದು ಟ್ರೆಂಡ್ ಚೇಂಜ್ ಅಲ್ವಾ, ಯಾಕೆಂದರೆ ಹಳೆ ಲೋಯರ್ ಹೈನ ಈ ಚಾನಲ್ನಿಂದ ಹೊರಗಡೆ ಬಂದು ಬ್ರೇಕ್ಔಟ್ ಮಾಡ್ತು ಕಂಪ್ಲೀಟಾಗಿ. ಸೊ ಈಗೇನಾಗಿದೆ, ಒಂದು ಹೈಯರ್ ಹೈ ಫಾರ್ಮ್ ಆಯಿತು ಇಲ್ಲಿ, ಅದು ಇಲ್ಲಿ ತನಕ ಹೋಯಿತು ನೋಡಿ. ಅದರ ಹಿಂದಿನ ಲೋಯರ್ ಹೈನೂ ಬೀಟ್ ಮಾಡಿಕೊಂಡು ದೊಡ್ಡ ಹೈಯರ್ ಹೈ ಫಾರ್ಮ್ ಆಯಿತು. ಅದಾದಮೇಲೆ ಹೈಯರ್ ಲೋ ಕೂಡ ಆಯಿತು, ಅಂದರೆ ಲೋಯರ್ ಲೋ ಏನಿತ್ತು ಅದಕ್ಕಿಂತ ಮೇಲೇ ಒಂದು ಲೋ ಆಯಿತು, ಮತ್ತು ಅದು ಚಾನಲ್ನಿಂದ ಹೊರಗಡೆನೇ ಆಯಿತು ಒಂದು ಸಪೋರ್ಟ್ ತೊಗೊಂಡು. ಈಗ ಇದೇ ಕಂಟಿನ್ಯೂ ಆದರೆ ಇನ್ನೊಂದು ಹೈಯರ್ ಹೈ ಆಗಬಹುದು ಅಂತ ಈ ಚಾರ್ಟಿನ ಇಂಡಿಕೇಷನ್. ಇದು ಫೇಲ್ ಕೂಡ ಆಗ್ಬೋದು. ಫೇಲ್ ಯಾವಾಗತ್ತೆ ಅಂದರೆ ಇದೇನಾದರೂ ರೀಟೆಸ್ಟ್ ಆಗಕ್ಕೆ ಆಗದಲೆ ಇದು ಒಳಗಡೆ ಬಂತು ಅಂದರೆ, ನೆಕ್ಸ್ಟು ಇದಿನ್ನೂ ಹೋಗಿಲ್ವಲ್ಲ, ಇಲ್ಲ ಇದೀವಲ್ಲ ನಾವು, ಇದು ರೀಟೆಸ್ಟ್ ಆಗಿ ಒಳಗಡೆ ಬಂತು ಅಂದರೆ ಮತ್ತೆ ನಾವು ಡೌನ್ಲೋಡ್ ಚಾನಲ್ ಒಳಗೆ ಬಂದ್ವಿ ಅಂತ. ಈ ಲೋಯರ್ ಲೋದ್ ಏನಿದೆ ಇದು ಸ್ಟಾಪ್ ಲಾಸ್ ಥರ ಆ್ಯಕ್ಟ್ ಆಗುತ್ತೆ, ಇದು ಇದನ್ನು ಹಿಟ್ ಆಯಿತು ಅಂತಂದರೆ ಈ ಥಿಯರಿ ಫೇಲ್ ಆಗುತ್ತೆ ಅಂತ. ಬಟ್ ದಿಸ್ ಈಸ್ ಎ ಪಾಸಿಬಿಲಿಟಿ ಅಂತ ನಾನು ತೋರಿಸ್ತಾ ಇರೋದು. ಅದೇ ರೀತಿ ಇನ್ನೊಂದು, ಇದು ಡೈಲಿಲಿ ನೋಡಿದ್ವಿ ಅಲ್ವಾ ಡೈಲಿ ಚಾರ್ಟಲ್ಲಿ, ಅದೇ ರೀತಿ ನಾವು ವೀಕ್ಲಿ ಚಾರ್ಟಲ್ಲಿ ಒಂದು ಅನಾಲಿಸಿಸ್ ಮಾಡೋಕ್ಕೆ ಹೋದರೆ ಇದು ಕ್ಯಾಂಡಲ್ ಸ್ಟಿಕ್ ಇಲ್ಲ, ಕ್ಷಮಿಸಿ. ಆದರೆ ಇದರಲ್ಲಿ ನೋಡೋಕ್ಕೆ ಹೋದರೆ ನಾವು, ಇದು ವೀಕ್ಲಿ ಕ್ಯಾಂಡಲು, ಇಲ್ಲಿ ಡಬಲ್ ಟಾಪ್ ಫಾರ್ಮೇಷನ್ ಆಗಿದೆ. ಡಬಲ್ ಟಾಪ್ ಅಂದರೆ ಏನಾಗುತ್ತೆ ಅಂದರೆ, ಈ ಟಾಪಿಗೆ ಬಂದು ಒಂದೇ ಬಾಟಮ್ ಲೈನಿಗೆ ಬಂದು ಒಂದು ಟಾಪ್ ಫಾರ್ಮೆಟ್ ಆಗಿ ಮತ್ತೆ ಒಂದು ಝೋನಿಗೆ ಬಂದು ಮತ್ತೆ ಅಲ್ಲಿಂದ ಇನ್ನೊಂದು ಸಲ ಡಬಲ್ ಫಾರ್ಮೆಟ್ ಆಗಿ, ಅಂದರೆ ಎರಡು ಸಲ ಟ್ರೈ ಮಾಡುತ್ತೆ ಒಂದು ಕಡೆ ಹೋಗೋಕ್ಕೆ. ಈ ರೀತಿ ಆದರೆ ಸೇಮ್ ಲೆವೆಲಿಂದ ಎರಡು ಸಲ ಅಟೆಂಪ್ಟ್ ಆದರೆ ನೆಕ್ಸ್ಟು ಎಷ್ಟು ಯಾವ ಲೆವೆಲಿಂದ ಅಟೆಂಪ್ಟ್ ಮಾಡಿತ್ತು ಎರಡು ಸಲ ಅಷ್ಟೇ ಲೆವೆಲ್ ಕೆಳಗಡೆ ಹೋಗುತ್ತೆ ಅನ್ನೋದಕ್ಕೆ ಒಂದು ಡಬಲ್ ಟಾಪ್ ಫಾರ್ಮೇಷನ್ ಅಂತ ಕರೀತಾರೆ. ಈ ಚಾರ್ಟಲ್ಲಿ ನೀವು ನೋಡ್ತಿರ್ಬೋದು, ಈ ಅನಾಲಿಸಿಸ್ ಪ್ರಕಾರ ಇವ್ರು ಮಾಡಿರೋದ್ರಲ್ಲಿ 15,600 ತನಕ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಡಬಲ್ ಟಾಪ್ ಕನ್ಫರ್ಮೇಷನ್ ಆದರೆ. ಅಗೇನ್ ದಿಸ್ ಇಸ್ ವೀಕ್ಲಿ, ನಾವು ಹಿಂದೆ ನೋಡಿದ್ದು ಏನು ಹೈಯರ್ ಹೈ ಆಗ್ಬೋದು ಅಂತ ಅದು ಡೈಲಿನಲ್ಲಿ. ಯಾಕೆ 15,600 ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಂದರೆ, ಇಲ್ಲಿ ನೋಡ್ಬೋದು ಇಲ್ಲೊಂದು ದೊಡ್ಡ ಪ್ರೈಸ್ ಆ್ಯಕ್ಷನ್ ಕೂಡ ಇದೆ. ಅಂದರೆ ಇಲ್ಲಿ ಸುಮಾರು ಸಲ ಮಾರ್ಕೆಟ್ ಬಂದು ಟ್ರೈ ಮಾಡೋಕ್ಕೆ ಹೈ ಹೋಗೋಕ್ಕೆ ಟ್ರೈ ಮಾಡಿತ್ತು, ಆಗಲಿಲ್ಲ. ಸೊ ಅದು ಇವಾಗ ಒಳ್ಳೆ ಸಪೋರ್ಟ್ ಥರ ಕೂಡ ಆ್ಯಕ್ಟ್ ಆಗುತ್ತೆ. ಸೊ ಈ ಥಿಯರಿನೂ ನೀವು ತೆಗೆದುಹಾಕೋನ್ ಇಲ್ಲ. ಇದೇನಪ್ಪ ಎರಡು ಹೇಳ್ತಾ ಇದೆಯಾ, ಒಂದು ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದೆಯಾ, ಒಂದು ಕೆಳಗೆ ಬರುತ್ತೆ ಅಂತ ಹೇಳ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಅಲ್ವಾ. ನಾನು ನಿಮಗೆ 4 ಚಾರ್ಟ್ ತೋರಿಸ್ತೀನಿ, ನಿಮಗೇನು ಅನಿಸುತ್ತೆ ಅಂತ ಹೇಳಿ. ಅದಕ್ಕೆ ಮುಂಚೆ ಏನು ಎಕ್ಸ್ಪರ್ಟ್ಸ್ ಮಾತಾಡಿದ್ದಾರೆ ಅಂತ ನೋಡೋಣ ಇದ್ರ ಬಗ್ಗೆ. ಇದು ನಿತಿನ್ ಕಾಮತ್ತು ಇಂಡಿಯಾಸ್ ಬಿಗ್ಗೆಸ್ಟ್ ಬ್ರೋಕರೇಜ್ ಫರ್ಮ್ ಆಗಿರುವಂಥ ಜೆರೋಧಾದವರು ಮಾತಾಡಿರುವಂಥದ್ದು. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವ್ರಿಗೆ ಸುಮಾರು ಜನ ಕ್ವಶನ್ ಮಾಡಿ ಕೇಳ್ತಾ ಇದ್ದಾರಂತೆ, ನನ್ನ ಹತ್ರ ಎಫ್ ಡಿಸು ಡೆಪ್ಟ್ ಫಂಡು ಮತ್ತು ಇದರಲ್ಲೆಲ್ಲ ದುಡ್ಡಿದೆ, ಅದನ್ನೆಲ್ಲ ಮಾರ್ಬಿಟ್ಟು ನಾನು ಈ ಡಿಪ್ಪನ್ನು ಬೈ ಮಾಡಲ ಇವಾಗ ಅಂತ ಸುಮಾರು ಜನ ಕೇಳ್ತಾ ಇದ್ದಾರಂತೆ. ಅದಕ್ಕೆ ಇವ್ರು ನೋಡಿ ಏನು ಉತ್ತರ ಕೊಟ್ಟಿದ್ದಾರೆ, ಎಲ್ಲ ಡಿಪ್ಪು 2020 ಥರ ಇರೋದಿಲ್ಲ, ಅಂದರೆ ಅಷ್ಟು ಬೇಗ ಬೌನ್ಸ್ ಬ್ಯಾಕ್ ಆಗೋದಿಲ್ಲ, ವಿತಿನ್ 1 ಇಯರಲ್ಲೇ ನಾವು ಬೌನ್ಸ್ ಬ್ಯಾಕ್ ಆಗಿಬಿಟ್ವಲ್ಲ ಹಳೆ ಇರೋದನ್ನ, ಇದು ತುಂಬ ವರ್ಸ್ ಕೂಡ ಆಗ್ಬೋದು, ದೇವರಿಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ಅಂತ ಬಿಗ್ಗೆಸ್ಟ್ ಬ್ರೋಕರೇಜ್ ಫರ್ಮಿನ ಫೌಂಡರ್ ಹೇಳ್ತಾ ಇದ್ದಾರೆ. ಅವರು ಇನ್ನೂ ಮುಂದುವರ್ಸಿ ಹೇಳ್ತಾರೆ, ಇದೊಂದು ತುಂಬ ಒಳ್ಳೆ ಆರ್ಟಿಕಲ್ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಇದನ್ನ, ಸೀಕಿಂಗ್ ಪ್ರೈಡ್ ಆ್ಯಂಡ್ ಅವಾಯ್ಡಿಂಗ್ ರಿಗ್ರೆಟ್ ಅಂತ. ಅಂದರೆ ಯಾವುದೋ ಒಂದು ಸ್ಟಾಕು 100 ರೂಪಾಯಿದ್ದು 75 75 50 ಈ ರೀತಿ ಆಗ್ತಿದೆ ಅಂತಂದರೆ ನಾವು ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಹೋಗ್ತೀವಲ್ವಾ. ಆದರೆ ಇನ್ನೊಬ್ರು ಯಾರೋ ಒಂದು 100 ರೂಪಾಯಿದ್ದು 95 90 ಅದೇ ಸ್ಟೇಬಲಲ್ಲಿ ಇದೆ ಅಂತಂದರೆ ನೆಕ್ಸ್ಟು ರಿಕವರಿ ಅಂತ ಆದರೆ ಚಾನ್ಸಸ್ ಆಫ್ ವಿನ್ನಿಂಗು ಬಿಗೇನೆ ಜಾಸ್ತಿ ಇರುತ್ತೆ ಅಂತ ಕಂಪೇರ್ ಟು ಎ. ಯಾಕೆ ಅಂತಂದರೆ ಒಂದು ಸ್ಟಾಕು ಬಿದ್ದಿದೆ ಅಂದರೆ 100 ರಿಂದ 75 ರೂಪಾಯಿ ಆಯಿತು ಅಂದರೆ ನಾವು 25% ಬಿತ್ತು ಅಂತ ಕರಿತೀವಿ ಅಲ್ವಾ. ಅದೇ ಅದು ಮತ್ತೆ 100 ರೂಪಾಯಿಗೆ ಬಂದರೆ ಅದು 25% ಹೈ ರ್ಯಾಲಿ ಅಂತ ಆಗೋದಿಲ್ಲ, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಯಾಕೆಂದರೆ ನೀವು 75-25% ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರ ಅವಾಗ, ಕರೆಕ್ಟಾ. ಸೊ ಬೀಳಬೇಕಾದ್ರೆ ಯಾವಾಗ್ಲೂ 25-30% ಅಂದರೆ ಅದು ಕಮ್ಮಿ ಅನಿಸುತ್ತೆ, ಆದರೆ ಅದು ಅದೇ ಲೆವೆಲಿಗೆ ವಾಪಸ್ ಬರಬೇಕು ಅಂದರೆ ಆ ಪರ್ಸೆಂಟೇಜ್ ಅಲ್ಲ, ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಬೇಕಾಗುತ್ತೆ. ಸೊ ಅದಕ್ಕೆ ಇವ್ರು ಏನು ಹೇಳ್ತಾರೆ ಅಂತಂದರೆ, ಯಾರೋ ನೀವು ಕೇಳ್ಬೋದು ಒಂದೆರಡು ಕತೆ, ಒಂದೆರಡಲ್ಲಿ ಸ್ಟಾಕ್ ಹಾಕಿದ್ರು ಅದು ಒಂದೇ ಸಲ ಡಬಲ್ ಆಯಿತು, ಡಬಲ್ ಏನು 10 ಪಟ್ಟಾಗೋಯ್ತು, ಸೊ ಇದಾಯಿತು ಅಂತ. ಆ ಥರದ್ದೆಲ್ಲ 1 in a million ಆಗೋ ಚಾನ್ಸಸ್ ಇರುತ್ತೆ ಆ ಥರ ಆರ್ಡ್ಸು. ಅದನ್ನು ನೋಡ್ಕೊಂಡು ನೀವು ಬೆಟ್ ಮಾಡೋವಂಥದ್ದು ನಿಮ್ಮ ಅದು ಅವಿವೇಕತನ ಅಂತಲೇ ಹೇಳ್ತಾರೆ ಅವರು. ಅದೇ ರೀತಿ ಬೆಸ್ಟ್ ವೇ ಟು ಇನ್ವೆಸ್ಟ್ ಯಾವ ಥರ ಅಂತಂದರೆ, ನೀವು ಬ್ರಾಡ್ಲಿ ಡೈವರ್ಸಿಫೈ ಮಾಡಿ, ಒಂದೇ ಸೆಕ್ಟ್ರಲ್ಲಿ ಒಂದೇ ಸ್ಟಾಕಲ್ಲಿ ಬೆಟ್ ಮಾಡಬೇಡಿ. ಮತ್ತು ಯಾವಾಗಲೂ ನಾವು ಇದನ್ನು ಸುಮಾರು ಸಲ ಮಾತಾಡಿದ್ದೀವಿ, ಏನು ಹೇಳ್ಕೊಳ್ಳಿ, ಕ್ಯಾಶ್ ಇಸ್ ಕಿಂಗ್. ಸೊ ಕ್ಯಾಶ್ ಎಮರ್ಜೆನ್ಸಿಗೆ ರೆಡಿ ಮಾಡಿ ಇಟ್ಕೊಂಡಿರಿ. ನೆವರ್ ಡಿಪ್ಲಾಯ್ ಆಲ್ ಯುವರ್ ಕ್ಯಾಪಿಟಲ್ ಇನ್ ಒನ್ ಶಾಟ್. ಇದನ್ನು ನಾನು ಸುಮಾರು ಸಲ ಹೇಳಿದ್ದೀನಿ, ಎಂಥದೇ ಡಿಪ್ ಆದ್ರೂ ಈಗ 20% ಮಾತ್ರ ನಾವು ಒಂದು ಸಲ ಡಿಪ್ಲಾಯ್ ಮಾಡಬೇಕು. 5-step deployment ಯಾವತ್ತೂ ನಮ್ಮ ಸ್ಟ್ರಾಟಜಿ ಆಗಿರಬೇಕು. ಇದೇ ರೀತಿ ಇವರು ತಮ್ಮ ಆದಂತಹ
ನಿಖಿಲ್ ಕಾಮತ್ತು ಒಂದು ಸ್ಟ್ರಾಟಜಿ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಗೋಲ್ಡ್ ವಿಲ್ ಬಿಕಮ್ ಕೂಲ್ ವೆನ್ ಕ್ರಿಪ್ಟೋ ಕರೆನ್ಸಿಸ್ ಬಿಕಮ್ ಅನ್ಕೂಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಲಾಟ್ ಆಫ್ ಮನಿ ಅರೌಂಡ್ 15% ಆಫ್ ದೇರ್ ಪೋರ್ಟ್ಫೋಲಿಯೋನ ಗೋಲ್ಡಲ್ಲಿ ಹೆಡ್ಜ್ ಮಾಡಿದಾರಂತೆ ಇವಾಗ. 15 or 25 ಅಂತ ಓದ್ದೆ ನಾನು. ಸೊ ಅಂದರೆ ಅವ್ರೇನು ಅನಿಸ್ತಾರೋದು, ಈ ಕ್ರಿಪ್ಟೋ ಕರೆನ್ಸಿ ಎಲ್ಲನೂ ಇವಾಗ ಟಂಬಲ್ ಆಗ್ತಾ ಇದೆ ಅಲ್ವಾ, ಅದೆಲ್ಲ ಒಂದು ರೆಗ್ಯುಲೇಷನ್ ಅಂತ ಬಂದು ಅಥವಾ ಏನೋ ಒಂದು ಆದರೆ ಜನ ಆಲ್ಟರ್ನೇಟಿವ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಈಗ ಆಗ್ತಾ ಇರೋದ್ರಿಂದ ಗೋಲ್ಡ್ ಕಡೆ ಮತ್ತೆ ಬಂದೇ ಬರ್ತಾರೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಅವರು ಗೋಲ್ಡ್ನ ಹೆಡ್ಜ್ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ವ್ಯಾರ್ ಸಿಟಿ ಅಂತ ಮೇನ್ ಪಿಲ್ಲರ್ ಆಗಿರುವಂಥ ಕಾರ್ತಿಕ್ ರಂಗಪ್ಪನವರು ಅವ್ರೇನು ಹೇಳ್ತಾರೆ ಅಂತಂದರೆ, ಸಿಂಪಲ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ನಾನು ಇದು ವರ್ಕ್ ಆಗ್ಬೋದು ವರ್ಕ್ ಆಗದೆ ಕೆಲವರು ಹೇಳೋದು, ಬಟ್ ಯಾವಾಗಲೂ ವರ್ಕ್ ಆಗೋ ಥರದ್ದು ಯಾವುದು ಅಂದರೆ ಇಂಡೆಕ್ಸ್ ಫಂಡನ್ನು ಟ್ರ್ಯಾಕ್ ಮಾಡೋದಂದರೆ ಪ್ಯಾಸಿವ್ ಫಂಡ್ ಅಂತ ಕರೀತಾರಲ್ಲ, ಅದರಲ್ಲಿ SIP ಮಾಡಿ ಮರ್ತುಬಿಡಿ, ಬೇರೆ ಏನಾದರೂ ಮಾಡ್ಕೊಳ್ಳಿ ಜೀವನದಲ್ಲಿ ಮಾರ್ಕೆಟ್ನ ಮರ್ತುಬಿಡಿ ಅಂತ ಹೇಳ್ತಾರೆ. ಇದಿಷ್ಟು ಎಕ್ಸ್ಪರ್ಟ್ಸ್ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅವರು ಹೇಳ್ತಾ ಇರೋವಂಥ ಮಾತುಗಳು, ಇದರಿಂದ ನಿಮಗೆ ಸ್ವಲ್ಪ ಒಂದು ಮಾರಲ್ ಸಿಕ್ಕಿದೆ ಅಂತ ಅನಿಸುತ್ತೆ. ಸೊ ನಾನು ಮೊದಲು 4 ಚಾರ್ಟ್ ತೋರಿಸ್ತೀನಿ ಅಂತಂದಿದ್ದೆ, ಅದನ್ನು ತೋರಿಸ್ಬಿಡ್ತೀನಿ, ಆಮೇಲೆ ನನ್ನ ಕನ್ಕ್ಲೂಷನ್ನ ಕೊಡ್ತೀನಿ. ಈ ಚಾರ್ಟ್ ನೋಡಿ, ಬೇಕಾದರೆ ಪಾಸ್ ಮಾಡ್ಕೊಂಡು ನೋಡಿ, ಇದರಿಂದ ನಿಮಗೇನು ಅನಿಸುತ್ತೆ ಅಂತ ಹೇಳಿ. ನೆಕ್ಸ್ಟ್ ಈ ಚಾರ್ಟನ್ನು ನೋಡಿ, ಇದರಲ್ಲಿ ಏನು ಅನಿಸುತ್ತೆ ಅಂತ ಹೇಳಿ. ಅದೇ ರೀತಿ ಈ ಚಾರ್ಟ್ನ ಕೂಡ ನೋಡಿ, ಆಮೇಲೆ ಈ ಚಾರ್ಟ್ನ ನೋಡಿ. 4 ಚಾರ್ಟ್ ನೋಡಿದ್ರಲ್ವಾ, ಈ 4 ಚಾರ್ಟಲ್ಲಿ ಸ್ವಲ್ಪ ಸ್ಟೇಬಲ್ ಆಗಿರೋ ಚಾರ್ಟಪ್ಪ, ನನಗೆ ಏನಂತ ಆತಂಕ ಇಲ್ಲ ಅಂತ ನಿಮಗೆ ಯಾವ್ದು ಅನಿಸ್ತಾ ಇದೆ? 4th ಅಂತಲೇ ಅಂದ್ಕೊತೀನಿ, ಎಲ್ಲರಿಗೂ ಈ ಚಾರ್ಟು ಸ್ವಲ್ಪ ಸ್ಟೇಬಲ್ ಅಂತ ಅನಿಸ್ತಿರ್ಬೋದಲ್ವಾ. ಆದರೆ ನಾನು ನಿಮಗೊಂದು ವಿಷಯ ಹೇಳ, ಈ 4 ಚಾರ್ಟ್ ಕೂಡ ಒಂದೇ ಚಾರ್ಟ್, ಅಂದರೆ ಈ 4 ಕೂಡ Nifty 50 ಚಾರ್ಟೇ, ಆದರೆ ಡಿಫ್ರೆಂಟ್ ಟೈಮ್ ಫ್ರೇಮ್ ಅಷ್ಟೇ. ಮೊದಲನೇ ತೋರಿಸಿದ್ದು ನಾನು ಅವರ್ಲಿ ಟೈಮ್ ಫ್ರೇಮಲ್ಲಿ, ಸೆಕೆಂಡ್ ತೋರಿಸಿದ್ದು ಡೈಲಿನಲ್ಲಿ, ನೆಕ್ಸ್ಟ್ ತೋರಿಸಿದ್ದು ವೀಕ್ಲಿನಲ್ಲಿ, ಆಮೇಲೆ ತೋರಿಸಿರೋದು ಮಂತ್ಲಿನಲ್ಲಿ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಅವರ್ಲಿನಲ್ಲಿ ನೋಡಿ, ಲಾಸ್ಟ್ ಈಗೇನೊಂದು ತಿಂಗಳಿಂದ ಮೂಮೆಂಟ್ ಆಗಿದೆ ಅದೇ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನಮಗೆ. ಅದನ್ನು ನೀವು ಡೈಲಿಲಿ ಹೋಗಿ ನೋಡಿದ್ರೆ ಅದು ಇಷ್ಟೇ, ಡೈಲಿನಲ್ಲಿ ಸುಮಾರೆಲ್ಲ ಆಗಿದೆ, ಒಂದು ದೊಡ್ಡ ರ್ಯಾಲಿನೂ ಕೂಡ ಆಗಿದೆ. ಆದರೆ ಈಗಾಗಿರೋದು ಇಷ್ಟೇ, ಇಷ್ಟನ್ನೇ ಅವರ್ಲಿ ಇಷ್ಟು ದೊಡ್ಡದಾಗಿ ತೋರಿಸ್ತು. ಅದೇ ನೀವು ಒಂದು ಸ್ಟೆಪ್ ಹಿಂದಕ್ಕೆ ಹೋಗಿ ವೀಕ್ಲಿನಲ್ಲಿ ಹೋಗಿ ನೋಡಿ, ಇದಿಷ್ಟು ಏನು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇಷ್ಟು ದೊಡ್ಡದು ಡೈಲಿನಲ್ಲಿ ಆಗಿರೋದು, ಇದಿಷ್ಟು ಇಷ್ಟೇ, ಅಂದರೆ ಹಿಂದೆ ದೊಡ್ಡದೊಂದು ರ್ಯಾಲಿ ಕಾಣಿಸ್ತಾ ಇದೆ. ಅದನ್ನೇ ನೀವು ಮಂತ್ಲಿಲಾಗಿ ನೋಡಿದ್ರೆ ನಿಮಗೆ ಏನೂ ಅನಿಸೋದೇ ಇಲ್ಲ, ಇದಿಷ್ಟು ಆಗಿರೋದು ಏನೇನೂ ಅಲ್ಲ, ಇನ್ನೂ ನಮ್ಗೆ ರ್ಯಾಲಿಯಾಗಿ ಒಂದು ಸೆಟ್ಲ್ ಆಗ್ತಾ ಇದೆ ಅಂತಲೇ ಅನಿಸ್ತಾ ಇದೆ. ಅಂದರೆ ಇದರಿಂದ ನಮ್ಗೆ ಏನು ಅನಿಸುತ್ತೆ, ನೀವು ಒಂದು ದಿನದಲ್ಲಿ, ಒಂದು ಇಂಟ್ರಾಡೇನಲ್ಲಿ, ಒಂದು 15 ನಿಮಿಷದಲ್ಲಿ ಕಮ್ಮಿ ಕಮ್ಮಿ ಟೈಮ್ ಫ್ರೇಮ್ಗೆ ಹೋದಾಗ್ಲೂ ಆತಂಕ, ಟೆನ್ಷನ್ನು, ಓ ಮುಗ್ದೇ ಹೋಯಿತು ಜಗತ್ತು ಅನ್ನೋ ಥರ ಅನಿಸ್ತಾ ಇರುತ್ತೆ. ಅದೇ ಒಂದು ಲಾಂಗ್ ಟರ್ಮಲ್ಲಿ ಅಂತ ನೋಡಿದ್ರೆ ಇವೆಲ್ಲ ಏನೇನೂ ಅಲ್ಲ, ಒಂದು ಅಪ್ವರ್ಡ್ ಹೋಗ್ತಾ ಇರೋವಂಥ ಒಂದು ರ್ಯಾಲಿನಲ್ಲಿ ಒಂದು ಮೆಟ್ಲುಗಳ ಥರ ಕಾಣುತ್ತೆ ಅಲ್ವಾ. ಇನ್ನೊಂದು ಹೆಜ್ಜೆ ಇಡ್ತಿದ್ದೀವೇನೋ, ಮುಂದಕ್ಕೆ ಇಟ್ಬಿಟ್ಟು ಮೇಲೆ ಹೋಗ್ತಿದ್ದೀವೇನೋ ಅನ್ನೋ ಥರ. ಸೊ ದಟ್ ಈಸ್ ದ ಪವರ್ ಆಫ್ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಆ್ಯಂಡ್ ಕಾಂಪೌಂಡಿಂಗ್. ನನ್ನ ಇಂಟೆನ್ಷನ್ ಕೂಡ ಇಷ್ಟೇ ಆಗಿತ್ತು. ಈ ಫೆಡ್ ರೇಟ್ ಹೈಕ್ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಎಲೆಕ್ಷನ್ಸ್ಗಳಾಗಿರ್ಬೋದು, ಇವೆಲ್ಲ ಒಂದೊಂದು ಇವೆಂಟ್ಸು, ಇದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆದರೆ ನಾವು ಇದರಿಂದ ಆತಂಕ ಪಡುವಂಥದ್ದು ಏನೂ ಇಲ್ಲ, ಕನ್ಸಿಡರಿಂಗ್ ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್. ಸೊ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಈ ಹಿಂದೆ ಏನು ಎಕ್ಸ್ಪರ್ಟ್ಸ್ ನಮಗೆ ಗೈಡೆನ್ಸ್ ಕೊಟ್ಟರೋ ಆ 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ನಾವು ನಮ್ಮ ಹೆಡ್ಜಿಂಗ್ ಪೊಸಿಷನ್ಗಳನ್ನ ಇಟ್ಕೋಬೇಕು, ಬೀಟ್ ಎ ಗೋಲ್ಡ್ ಆರ್ ಬೀಟ್ ಎ ಬ್ಯಾಂಕ್ FD ಡೆಪಾಸಿಟ್, ಎಲ್ಲದೂ ಕೂಡ ಇಂಪಾರ್ಟೆಂಟ್. ಯಾವತ್ತೂ ಕೂಡ ನಾನು ಯಾರಿಗೂ ನಿಮ್ಮ 100% ಇನ್ಕಮ್ ಏನಿದೆ ಅಥವಾ 100% ನಿಮ್ಮ ಅಸೆಟ್ ಏನಿದೆ ಎಲ್ಲ ತನ್ನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಅಂತ ಹೇಳೋದಿಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಅಗೇನ್ ಕ್ವಾಲಿಫೈಸ್ ಆ್ಯಸ್ ಅ ಡೈವರ್ಸಿಫಿಕೇಷನ್ ಆಲ್ಸೋ. ಡೈವರ್ಸಿಫಿಕೇಷನ್ ಸ್ಟಾಕಲ್ಲಿ ಅಥವಾ ಸೆಕ್ಟರಲ್ಲಿ ಯಾವ ರೀತಿ ಮಾಡ್ತೀವಿ, ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸಲ್ಲಿ ಕೂಡ ಡೈವರ್ಸಿಫಿಕೇಷನ್ ಇಂಪಾರ್ಟೆಂಟ್. ಅದು FD ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅದೇ ರೀತಿ ಈಕ್ವಿಟಿ ಕೂಡ ಆಗಿರ್ಬೋದು. ಮತ್ತು ಏನು ಹೇಳ್ದಂಗೆ, ಇದೆಲ್ಲ ಟಂಬಲ್ ನಡೀತಿದ್ದಾಗ ಒಂದು ಡಿಸಿಪ್ಲಿನ್ ಅಂತ ಬರಬೇಕು. ಆವಾಗ ಕಾರ್ತಿಕ್ ರಂಗಪ್ಪ ಅವ್ರು ಹೇಳ್ದಂಗೆ SIP ಕಮ್ಸ್ ಇನ್ ಟು ಪಿಕ್ಚರ್. ಸೊ ವೆನ್ ಯು ಡೂ ದ SIP, ಯು ಡೋಂಟ್ ವರಿ ಅಬೌಟ್ ವೆನ್ ಟು ಬೈ, ವೆನ್ ಟು ಸೆಲ್, ಯು ಜಸ್ಟ್ ಸೆಟ್ ಅಪ್ ಅ ಸಿಸ್ಟಮ್ ಆ್ಯಂಡ್ ಫರ್ಗೆಟ್ ಇಟ್. ಆ ರೀತಿ. ಸೊ ಆ 4 ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ದಾಗ ಮಾತ್ರ ಲಾಂಗ್ ಟರ್ಮಲ್ಲಿ ನಾವೊಂದು ಒಂದು ವೆಲ್ತ್ ಅಂತ ಏನು ಅಂತೀವಿ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಇದಕ್ಕೆ ದ ನನ್ನ ನಿರ್ಧಾರನ ವಾರನ್ ಬಫೆಟ್ ಅವರ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಕೋಟ್ಸ್ಗಳನ್ನು ನೀವು ನೋಡಿದ್ರೆ ಸಾಕು. ಇಲ್ಲಿ ಪಾಸ್ ಮಾಡ್ಕೊಂಡು ನೀವು ನೋಡ್ಬೋದು ಎಷ್ಟು ಒಳ್ಳೊಳ್ಳೆ ಕೋಟ್ಸ್ ಇದೆ ಅಂತ. ನನಗೆ ಯಾವಾಗಲೂ ಈ ಮಾತು ನೆನಪಾಗುತ್ತೆ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಕೋಟ್ಸ್ ಆಲ್ಸೋ. ಅದೇನೆಂದರೆ, ದ ಸ್ಟಾಕ್ ಮಾರ್ಕೆಟ್ ಈಸ್ ಎ ಡಿವೈಸ್ ಫಾರ್ ಟ್ರಾನ್ಸ್ಫರಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಷಂಟ್. ಎಷ್ಟು ನಿಜ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.